ಇವರಪ್ಪ ಹೆಂಗಂದ್ರೆ ಇವಾಗ ಬೆಳಿಗ್ಗೆ ನಾವು ಹೋಗ್ತಾ ಇದೀವಿ ಅಂದ್ರೆ ಇವರಪ್ಪ 3 ಗಂಟೆಗೆ ನಮ್ಗೆ ಉಪ್ಪಿಟ್ಟು ಪ್ಯಾಕ್ ಮಾಡ್ಕೊಡೋರು. ಮುಚ್ಚು ಬರ್ಯಾನಕ್ಕೆ ಯಾವತ್ತಾದ್ರು ಗೊತ್ತಾಗುತ್ತಿಲ್ಲ, ಸುಳ್ಮೆ ಸುಳ್ಳು ಸುಳ್ಮೆ ಸುಳ್ಳು. ಯಾವ್ದೋ ಹುಡುಗಿ ನೋಡ್ಬಿಟ್ಟು ವಾವ್ ಅನ್ನೋ ತರ ಬಸ್ ನೋಡಿ ಬಾವ. ಇವ್ರ ಹೆಂಗಂದ್ರೆ ಪ್ರೀತಿ ಮಾಡಬಾರದು, ಮಾಡಿದ್ರೆ ಜಗತ್ತು ತಗಮದ ತರ ತಲೆ ಮೇಲೆ ಹಾಕ್ಬಿಟ್ಟಿದೆ. ಜೇನುತುಪ್ಪನ ಹೂವಿನ ಅಭಿಷೇಕನ. ಫಸ್ಟ್ ಹೋಗಿ ಥೈಲ್ಯಾಂಡ್ ಎಲ್ಲಿ ಮನಾಲಿ ಚಿಪ್ಸ್ ಅಲ್ಲಿ ಫಿಶ್ ರಿಸ್ಕ್ ಫ್ಯಾಕ್ಟರ್ ಮನೇಲಿ ಮಾತಾಡಿ ಎಲ್ಲ ಓಕೆ ಅಂದ್ಮೇಲೆ ಪಾಸಿಟಿವ್ ರಿವ್ಯೂನೇ ಆಗ್ತಾರೆ, ಎಲ್ಲ ಚೆನ್ನಾಗಿದೆ ಅಂತಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರ? ಹೇಳೋರ್ಗೆ ಸರ್ ಹೇಳ್ತಾರೆ, ಬಟ್ ಅಲ್ಲಿ ಬಂದು ವೀಡಿಯೋ ಮಾಡೋರ್ಗೆ ಆ ಕಷ್ಟ ಗೊತ್ತಿರುತ್ತೆ. ಸಾಮಾನ್ಯವಾಗಿ ನಾವು ಸರ್ ಒಂದು ಹೋಟ್ಲಿಗೆ ನಾವು ವೀಡಿಯೋ ಮಾಡ್ತೀವಿ ಅಂತ ಯಾರು ಪರ್ಮಿಷನ್ ಕೊಡಲ್ಲ, ಯಾಕೆ ಏನು ಅಂತ ಕೇಳ್ತಾರೆ. ಸೊ ಅವ್ರು ನಮ್ಮ ಚಾನಲ್ ಹಿಂಗಿದೆ, ನಾವು ವೀಡಿಯೋ ಸರ್ ಬೇಡ ಅಂತ ಹೇಳಿ ವಾಪಸ್ ಕಳಿಸಿರೋರು. ಹೌದು, ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿ ಹರಿಪ್ರಸಾದ್. ಇದು ನಮ್ಮ ಕಡೆ ಯೂಟ್ಯೂಬ್ ಚಾನಲ್. ನನ್ನ ಜೊತೆ ಇದ್ದರೆ ಕುಚುಕು ಬಾಯ್ಸ್ ಅಂತ ಫೇಮಸ್ ಆದಂಥ ಜೆ ಪಿ ನಗರ್ ಬಾಯ್ಸ್. ಇವರು ಎಲ್ಲೇ ಹೋದರೂ ಒಂದು ಗ್ಯಾಂಗ್ ಹಾಕೊಂಬರ್ತಾರೆ. ಇವ್ರು ಗ್ಯಾಂಗಿಂದ ಎಳಿತಾರೆ ಅಂತ ನೋಡಿದ್ರೆ ನನಗೆ ಚಿಕ್ಕ ವಯಸ್ಸಲ್ಲಿ ಓದಂಥ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿರೋಂಥ ಒಂದು ಚಾಪ್ಟರ್ ನೆನಪಾಗುತ್ತೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಇವರು ಅಷ್ಟೇ ಒಗ್ಗಟ್ಟಲ್ಲಿದ್ದಾರೆ. ಆ ಒಗ್ಗಟ್ಟು ಹೇಗೆ ಏನು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಬ್ಬರು ಗ್ಯಾಂಗ್ಸ್ಟರ್ಸ್ ನನ್ನ ಜೊತೆ ಇದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ಸುಹಾಸ್ ಮತ್ತು ವರುಣ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಆರಾಮ್ ಸರ್, ನೀವು? ಆರಾಮ್. ನೀವು ಹೇಗಿದ್ದೀರಾ ಸರ್? ನಾವು ಆರಾಮ್ ಸರ್, ನೀವು? ಸೂಪರ್ ಆಗಿದ್ದೀನಿ. ಸೊ ಫುಡ್ಡಿ ಮಾಂಕ್ ಮತ್ತು ಭೀಮಸೇನ ನಳಮಹಾರಾಜ, ಇವ್ರ ಹೆಸರಲ್ಲಂತೂ ಕುಕ್ಕಿಂಗ್ ಚಿಕ್ಕ ವಯಸ್ಸಿಂದ ಬಂದಂಗೆ ಅನಿಸುತ್ತೆ ನಮಗೆ ಹೆಸರು ನೋಡಿದ್ರೇ. ಬಟ್ ಫುಡ್ಡಿ ಮಾಂಕ್ ಸನ್ಯಾಸಿ, ಹೇಗೆ ಸರ್ ಅದು? ಲೈಕ್ ಏನು ಸನ್ಯಾಸ ತೊಗೊಂಡು ಅಥವಾ ಫುಡ್ ತಿನ್ನಬೇಕು ಅಂತ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರ? ಸರ್, ಆ್ಯಕ್ಚುಲಿ ನಾನು ಫುಡ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಟ್ರಾವೆಲ್ ಜಾಸ್ತಿ ಮಾಡ್ತಿದ್ದೆ. ಸೊ ಗಾಡಿ ತೊಗೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿ ಬರ್ತಾಯಿದ್ದೆ. ಅದನ್ನು ಜಸ್ಟ್ ಒಂದು ಫೇಸ್ಬುಕ್ಕಲ್ಲಿ, ಅವಾಗ ಫೇಸ್ಬುಕ್ ಇತ್ತು ಕಾಲ, ಸೊ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತಿದ್ದೆ ಫೋಟೋಸ್ನ. ಬರ್ತಾ ಬರ್ತಾ ಇನ್ಸ್ಟಾಗ್ರಾಮ್ ಅಂತ ಹೊಸದಾಗಿ ಬಂದಿದ್ದೆ ಅಂತ ಗೊತ್ತಾಯಿತು. ಅದು ಶುರುವಾಗಿ ಒಂದು 3-4 ಇಯರ್ಸ್ ಆದಮೇಲೆ ನನಗೆ ಗೊತ್ತಾಗಿದೆ ಇನ್ಸ್ಟಾಗ್ರಾಮ್ ಅಂತ ಒಂದಿದೆ, ಯೂಸ್ ಮಾಡ್ಬೋದು. ಅದರಲ್ಲಿ ಟ್ರಾವೆಲ್ ಫೋಟೋಸ್ ಎಲ್ಲ ಹಾಕ್ತಾ ಬರ್ತಿದ್ದೆ. ಆವಾಗ ಯೂಸ್ ಮಾಡುವಾಗ ನೋಡುವಾಗ ಈ ಥರ ಫುಡ್ಡು ಫೋಟೋಸ್ ಎಲ್ಲ ಹಾಕ್ಬೋದು ಅಂತ ಕೆಲವು ಪೇಜಸ್ನ ನೋಡಿ ಗೊತ್ತಾಯಿತು. ಸೊ ನಾವು ಯಾಕೆ ಶುರು ಮಾಡಬಾರ್ದು, ನಾವು ಹೆಂಗೂ ಎಲ್ಲ ಕಡೆ ಓಡಾಡ್ತಿರ್ತೀವಲ್ಲ, ಶುರು ಮಾಡೋಣ ಅಂತ. ಆವಾಗ ಶುರು ಮಾಡಿದಾಗ ಬೇರೆ ಹೆಸರೇ ಇತ್ತು. ಆವಾಗ ಒಂದು ಗ್ಯಾಂಗಾಗಿ 4 ಜನ ಶುರು ಮಾಡಿದ್ವಿ ಪೇಜ್ನ. ಅದು ರ್ಯಾಂಡಮ್ ಆಗಿ ಶುರು ಮಾಡಿದ್ದು, ಅದೇನು ಮೋಟಿವ್ ಏನಿರಲಿಲ್ಲ. ಆಮೇಲೆ ಒಂದು ಸ್ವಲ್ಪ ದಿನ ಆಗ್ತಾ ಆಗ್ತಾ ಒಂದು ಸ್ವಲ್ಪ ಕುತೂಹಲ ಜಾಸ್ತಿ ಆಯಿತು. ಇನ್ನೂ ತಿಳ್ಕೊಳ್ಳೋಣ, ಇನ್ನೂ ಡೀಪಾಗಿ ಹೋಗೋಣ, ಇನ್ನೂ ಒಂದು ಏನಾದ್ರು ಹೆಸರು ಮಾಡೋಣ ಅಂತ ಅನ್ಸಕ್ಕೆ ಶುರುವಾಯಿತು. ಆವಾಗ ಅಂದ್ಕೊಂಡಾಗ ಈ ಫುಡ್ಡೀಸ್ ಅಂತ ಹೆಸರಿತ್ತು. ಸೊ ಅದು ಏನಿದೆ ತುಂಬ ಕಾಮನ್ ಆಗಿದೆ, ಏನಾದ್ರೂ ಒಂದು ಇದು ಮಾಡಬೇಕು ಅಂದಾಗ ನಂದು ಪರ್ಸ್ನಲ್ ಅಕೌಂಟ್ ಹೆಸರು ಮೋಟರ್ ಸೈಕ್ಲಿಸ್ಟ್ ಮಾಂಕ್ ಇಟ್ಟಿದ್ದೀನಿ. ಸೊ ಆ ಮೋಟರ್ ಸೈಕ್ಲಿಸ್ಟ್ ಮಾಂಕ್ ಅಂತ ಏನಕ್ಕೆ ಇಟ್ಟಿದ್ದೆ ಅಂದರೆ ಒಂಥರ ಎಲ್ಲ ಕಡೆ ಓಡಾಡಿಕೊಂಡು ಒಂದೂರಿಂದ ಇನ್ನೊಂದೂರಿಗೆ ಓಡಾಡ್ತಾನೆ ಇರೋ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಂಕ್ ಅಂತ ಹೆಸರಿಟ್ಟಿದ್ದೆ, ಫುಡ್ಡಿ ಮಾಂಕ್ ಅಂತ. ಏನಕ್ಕೆ ಅಂದರೆ ಒಂದು ಬ್ರ್ಯಾಂಡ್ ಆಗಬೇಕು ನನಗೆ, ಬ್ರ್ಯಾಂಡ್ ನಾಟ್ ಜಸ್ಟ್ ಲೈಕ್ ಅನದರ್ ಫುಡ್ ಪೇಜ್. ನೈಸ್. ಸೊ ಟ್ರಾವೆಲಿಂಗ್ ಅಲಾಂಗ್ ವಿತ್ ಫುಡ್ಡಿ ಎಕ್ಸ್ಪೀರಿಯನ್ಸ್ ಇದು ಕೂಡ ಫುಡ್ಡಿ ಮಾಂಕ್. ಸೊ ಭೀಮಸೇನಳ ಮಹಾರಾಜ, ಲೈಕ್ ಚಿಕ್ಕ ವಯಸ್ಸಿಂದ ಅಡುಗೆ ತುಂಬ ಮಾಡ್ತಿದ್ರೆ ಮನೇಲಿ ನೀವು? ಹಾಂ, ನನಗೆ ಅಡುಗೆ ಅಂದರೆ ಒಂಥರ ಇಂಟ್ರೆಸ್ಟ್ ಇತ್ತು ಚಿಕ್ಕ ವಯಸ್ಸಿಂದ. ಹೈಸ್ಕೂಲ್ ಡೇಸಿಂದನೂ ಕುಕ್ಕಿಂಗ್ ಅಂದರೆ ಏನೋ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ಲೇಟರ್ ಆನ್ ಈಗ ಅದು ಕೆಲವೊಂದು ಡಿಶಸ್ ನಾನು ಹೇಳ್ದಂಗೆ ನಿಮಗೆ, ತಿಂಡಿ ಪೋತ ಪವನ್ ಕೃಷ್ಣಮೂರ್ತಿ, ಸೊ ಅವ್ರ ವಿಡಿಯೋಸ್ ನೋಡಿ ನಾನು ಕುಕ್ ಮಾಡಿ ಅವ್ರು ಏನು ಮಾಡಿದ್ರು ರೆಸಿಪಿ ಅದನ್ನ ಕುಕ್ ಮಾಡಿ ಅವ್ರು ಕಳಿಸ್ತಾ ಇದ್ದೆ. ಓ, ಸೂಪರ್. ಸೊ ಆ ಥರ ಹುಚ್ಚಿತ್ತು ಅಡುಗೆ ಮುಂಚೆಯಿಂದನೂ. ಯಾವ ಏಜ್ ಅಲ್ಲ ಅದಲ್ಲ, ಸ್ಕೂಲ್ ಡೇಸ್ ಹೈಸ್ಕೂಲ್ ಬಂದಾಗಿಂದ ಇಂಟ್ರೆಸ್ಟ್ ಇತ್ತು. ಸೊ ಅಮ್ಮ ಮಾಡುವಾಗ ನಾನು ಅಲ್ಲೋಗಿ ನಿಂತ್ಕೊಂಡು ನೋಡ್ತಾನೆ ಇರ್ತಾ ಇದ್ದೆ ಏನು ಮಾಡ್ತಾರೆ ಹೇಗೆ ಮಾಡ್ತಾರೆ. ಸೊ ನಾನು ಒಂದಷ್ಟು ಟ್ರಯಲ್ಸ್ ಮಾಡ್ತಾ ಇದ್ದೆ. ಸೊ ಫಸ್ಟ್ ನಾನು ಟ್ರೈ ಮಾಡಿದ್ದು ಟೊಮೆಟೊ ಗೊಜ್ಜು, ಚಪಾತಿ ಜೊತೆ ಅಂತ ನನಗೆ ತುಂಬ ಫೇವ್ರೇಟ್ ಆ್ಯಕ್ಚುಲಿ ಅದು, ನಾನು ಬಟ್ ರೈಸ್ ಜೊತೆ. ಸೊ ಈಗೇನೋ ಫುಡ್ ಬ್ಲಾಗರ್ಸು ಸಾಕಷ್ಟು ಕಡೆ ವಿಸಿಟ್ ಮಾಡ್ತಾ ಇದ್ರೆ ನೀವಿಬ್ರು, ಬಟ್ ಚೈಲ್ಡ್ಹುಡ್ ಡೇಸ್ ಅಂತ ಬಂದಾಗ ಯಾವ ಫುಡ್ ನಿಮಗೆ ಇಷ್ಟ ಆಯಿತು? ತುಂಬ ಗೋಬಿ, ಗೋಬಿ ಗೋಬಿ ಮಂಚೂರಿ ತುಂಬ ಇಷ್ಟ. ನಿಮಗೆ ಮಂಕ್? ದೋಸೆ ಇಷ್ಟ ಆಗುತ್ತೆ ಜನರಲ್ಲಿ, ದೋಸೆ ಹೋಟೆಲ್ಗಳಿಗೆ ಹೋದ್ರೆ ದೋಸೆ ಆರ್ಡರ್ ಮಾಡ್ತೀವಿ. ಎಲ್ಲರೂ ಒಂದು ತೊಗೊಂಡ್ರೆ ಡಿಶ್ಶು, ನಾನು ಮಾತ್ರ ಸಪ್ರೇಟಾಗಿ ಮೆನು ಹುಡುಕಿ ತುಂಬ ಸ್ಪೆಷಲ್ ಆಗಿರುತ್ತೋ ಅದನ್ನೇ ಆರ್ಡರ್ ಮಾಡ್ತಿದ್ದೆ. ಒಂದು ಐಸ್ ಕ್ರೀಮ್ ಅದು ಬರುತ್ತೆ ಏನೋ, ಒಂದು ಯಾವಾಗ ಏನೊಂದು ಗೊತ್ತಿಲ್ಲ, ಸ್ಪೆಷಲ್ ಮೀನ್ಸ್ ಅಂದ್ರೆ ಏನೂ ಗೊತ್ತಿಲ್ಲ, ಬಟ್ ಏನೋ ಎಕ್ಸ್ಟ್ರಾ ಬರುತ್ತೆ, ಏನೋ ಒಂದು ಚೆನ್ನಾಗಿರೋದು, ಇನ್ನೂ ಚೆನ್ನಾಗಿರೋದು ಸಿಗುತ್ತೆ ಅನ್ನೋ ಒಂದು ಟ್ರೈ ಮಾಡೋಣ. ಇದಂತೂ ಚಿಕ್ಕ ವಯಸ್ಸಿಂದನಿದೆ, ಎಲ್ಲ ಡಬಲ್ ಐಟಮ್ಸ್ ಬರುತ್ತೆ, ನಾನು ಎಲ್ಲನೂ ಕುತ್ಕೊಂಡು ತಿಂದೆ ಖುಷಿ ನನಗೆ, ಹೊಸ ಹೊಸ ಐಟಮ್ ಟ್ರೈ ಮಾಡಿದೆ. ಸೊ ಆಗ್ಲಿಂದನೇ ಫುಡ್ ಬ್ಲಾಗರ್ ಆಗಿ ಒಂಥರ ಮೋಟಿವೇಶನ್ ಇತ್ತು ನಿಮಗೆ, ಫುಡ್ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಸುತ್ತಾಡಬೇಕು, ನೋಡಬೇಕು ಅಂತ. ಸೊ ಹಾಗೆ ಚಿಕ್ಕ ವಯಸ್ಸಿಂದ ಬರ್ತಾ ನಿಮಗೆ ಕಾಲೇಜ್ ಲೈಫಿಗೆ ಬಂದ್ರಿ. ಸೊ ಪಾಕೆಟ್ ಮನಿ ನಿಂತ ಮನೇಲಿ ಕೊಡ್ತಾ ಇದ್ರು. ಸೊ ನೀವು ಯಾವ ರೀತಿ ಪಾಕೆಟ್ ಮನಿ ಉಪಯೋಗಿಸ್ತಾ ಇದ್ರಿ? ನನ್ಗೆ ಕೊಡೋ ಪಾಕೆಟ್ ಮನಿ ತುಂಬ ಕಮ್ಮಿ. ಸೊ 20 ಅಥವಾ 30 ರುಪೀಸ್ ಕೊಡೋರು ಪರ್ ಡೇ. ಡಿಗ್ರಿಗೆ ಬಂದಮೇಲೆ ಗಾಡಿ ತೊಗೊಂಡ ಮಾಂಕು. ಸೊ ಗಾಡಿ ತೊಗೊಂಡ್ಮೇಲೆ ಆ ಗಾಡಿಗೆ ಪೆಟ್ರೋಲ್ ಅವನೇ ಹಾಕ್ಸ್ಕೊಳ್ಳೋದು, ಆ 30-20 ಇಟ್ಕೊಂಡು ಏನೋ ಒಂದು ಮಾಡ್ಕೊಳೋದು. ಸೊ ನಮ್ಗೆ ಸಣ್ಣ ಅಮೌಂಟಲ್ಲಿ ತುಂಬ ಖುಷಿ ಪಡ್ತಾ ಇದ್ವಿ, ಚಿಕ್ಕ ಚಿಕ್ಕ ಅಮೌಂಟಲ್ಲಿ. ಮೈಲೇಜ್ ಬರೋ ಗಾಡಿ ತೊಗೊಂಡಿದ್ದೆ ನಾನು, 80 ಮೈಲೇಜ್ TVS ಸ್ಪೋರ್ಟ್. ಓಕೆ, 80 ಮೈಲೇಜ್ ಬರೋ ಗಾಡಿ ಇತ್ತು. ಇವನ ಹತ್ರ 30 ರೂಪಾಯಿ ಏನು ಕೊಟ್ಟಿರ್ತಾರೋ ಪಾಕೆಟ್ ಮನಿನ ತಿನ್ನಕ್ಕೆ ಇಟ್ಕೊಳ್ತಿದ್ವಿ. 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಕನಕಪುರ ರೋಡಲ್ಲಿ ಯಾವ ಸ್ಪಾಟ್ ನಾವು ಮಿಸ್ಸೇ ಮಾಡಿಲ್ಲ.
ನಾನು ಇವನು ಅಮರ್ ಅಂತ ನನ್ನ ಫ್ರೆಂಡ್, ಮೂರ್ ಜನ. ಅವನ್ ಗಾಡಿ ಇರುತ್ತೆ, ಒಂದೊಂದ್ಸಲಿ ನಾವು ಟ್ರಿಪಲ್ಸ್ ಹೋಗ್ತೀವಿ ಒಂದೇ ಗಾಡಿಯಲ್ಲಿ ಮೂರ್ ಜನ. ಕೆಲವೊಂದ್ಸರಿ ಕಂಪ್ಲೀಟ್ ಬ್ರೇಕ್. ಸೊ ಆತರ 100 ರೂಪಾಯಿ ಪೆಟ್ರೋಲ್ ಹಾಕೊಂಡು 20-30 ರೂಪಾಯಿ ಇರುತ್ತೆ. ಅವಾಗೇನ್ ಜಾಸ್ತಿ ಫುಡ್ ಏನ್ ಜಾಸ್ತಿ ದುಡ್ಡು ಹಾಕ್ತಿರ್ಲಿಲ್ಲ ಅಂದ್ರೆ ನಾವು ಸೆಲೆಕ್ಟೆಡ್ ಆಗಿ ಎಷ್ಟು ಕಮ್ಮಿ ಇರುತ್ತೋ ಮೆನು ಅಲ್ಲಿ ನೋಡ್ಕೊಂಡು 20 ರೂಪಾಯಿಗೆ ಏನಿರುತ್ತೋ ಅನ್ನ ಸಾಂಬಾರ್ ತಿನ್ಬಿಟ್ಟು ಒಂದೇ ಅನ್ನ ಸಾಂಬಾರ್ ಶೇರ್ ಮಾಡ್ಬಿಡ್ತಾ ಇದ್ವಿ. ಸೊ ಬೆಳಗ್ಗೆ 10 ಗಂಟೆಗೆ ಹೊರಡೋರು ಮಧ್ಯಾಹ್ನ ಒಂದು 2:30-3 ಗಂಟೆಗೆ ಸೈಲೆಂಟ್ ಆಗಿ ಮನೆಗೆ ಬಂದ್ಬಿಡ್ತಾರೆ. ಗೊತ್ತಾಗ್ತಾ ಇರ್ಲಿಲ್ಲ. ಮಜಾ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬರೋದು. ಕಾಲೇಜ್ ಇವಾಗ 9:00 ಕ್ಲಾಸ್ ಒಳಗಡೆ ಹೋದ್ರೆ ಹಾಫ್ ಡೇ 12:00 ಆಚೆ ಬರ್ತೀವಿ. ಆ ಗ್ಯಾಪ್ ಅಲ್ಲಿ ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟ ದರ್ಶನ ಮಾಡ್ಕೊಂಡ್ ಬರ್ತಾ ಇದ್ರು. ಅದು ಟಿವಿಎಸ್ ಪೋರ್ಟ್ ಅಲ್ಲಿ 2:00 ಹೋಗಿ 2:00 ಬರ್ತಾ ಇದ್ರು. ಇವ್ರ ಮನೇಲಿ ಐರಾವತ ಬಸ್ ಎಕ್ಸ್ಪ್ರೆಸ್ ಹೈವೇನು ಇರಲಿಲ್ಲ, ಎಕ್ಸ್ಪ್ರೆಸ್ ಹೈವೇನು ಇರಲಿಲ್ಲ. ಬಟ್ ಅಷ್ಟು ಫಾಸ್ಟ್ ಆಗಿ ಹೋಗ್ತಿದ್ರು ಆ ಒಂದು ಲೈಕ್ ನಾರ್ಮಲ್ ಎಲ್ಲೂ ನಿಲ್ಸೋದೇ ಇಲ್ಲ ಕಂಟಿನ್ಯೂಸ್. ಆ ಗಾಡಿಲಿ ಎಷ್ಟು ಸ್ಪೀಡೋಮೀಟರ್ ಎಲ್ಲರಿಗೂ ಹೋಗುದು ಅಲ್ಲಿವರೆಗೂ ಅಷ್ಟು ಸ್ಪೀಡ್ ಹೊಡೆಯೋದು. ಸೊ ಹೆವಿ ಲೈಕ್ ಡೇರಿಸಮ್ ಏನಾದ್ರೂ ಆಗ್ಲಿ ಹೋಗಿ ಬರಬೇಕು. ಏನೂ ಆಗಲ್ಲ ಯಾಕಂದ್ರೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ ಅಂದ್ರೆ ಇವತ್ತವರೆಗೂ ಏನೂ ಆಗಿಲ್ಲ. ಬಟ್ ಎಲ್ಲ ಹೋಗ್ತಾ ಇರ್ಸು ಕಂಟ್ರೋಲ್ ಇರತ್ತೆ ನಮ್ಮ ಹತ್ರ. ಏನಂದ್ರೆ ಎಲ್ಲಿ ನಿಲ್ಸ್ಕೊಂಡು ಬ್ರೇಕ್ ತಗೊಂಡು ಲೀಜರ್ ಆಗಿ ಯಾವತ್ತೂ ಹೋಗೋದೇ ಇಲ್ಲ. ಇವತ್ತಿಗೂ ಅಷ್ಟೇ ಒಂದು ಅಜೆಂಡಾ ಇರುತ್ತೆ, ಇಷ್ಟು 2 ಡೇಸ್ ಇರತ್ತೆ ನಮ್ಮ ಟೈಮ್ ಅಂದ್ರೆ 2 ಡೇಸ್ ಅಲ್ಲಿ ಏನೇನು ಫುಡ್ ಕವರ್ ಮಾಡ್ಬೇಕು ಫುಡ್ ಟೂರ್ಗೆ ಹೋಗ್ತೀವಿ ಕಂಟಿನ್ಯೂಸ್ ಆಗಿ ಕವರ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಸೊ ಪ್ಯೂರ್ ಲೈಫಲ್ಲಿ ಇಬ್ರು ತುಂಬ ಕ್ಲೋಸ್ ಆಗಿರ್ತೈತಿ. ಕಾಮನ್ ಸ್ಪಾಟ್ ಅಂತ ಬಂದಾಗ ಫುಡ್ ಫುಡ್ ಪ್ಲೇಸ್ಗೆ ನೀವು ಹೋಗ್ತಾ ಇದ್ದೀವಿ, ಜಾಗ ಯಾವುದು ಅದೇ ಮೆಮೊರೀಸ್ ಇದೆಯಾ ಶೇರ್ ಮಾಡೋದಕ್ಕೆ ಮನೆ ಹತ್ರನೇ. ಸೊ ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ನನ್ನ ಪ್ರಕಾರ ನನ್ನ ತಿಳಿದಂಗೆ ಒಂದು 6 ತಿಂಗಳು ಅಥವಾ 1 ವರ್ಷ ದಿನಾ ಹೋಗ್ತಾ ಇದ್ವಿ. 11-12 ನಾನು ಹೇಳ್ತಾ ಇರೋದು. ಸೊ ದಿನ ಒಂದು ಹಾಫ್ ಗೋಬಿ ತಿನ್ಬಿಟ್ಟು ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತಿಂದಿಲ್ಲ ಅಂದ್ರೆ ಅದು ತಿನ್ನೋದಕ್ಕಿಂತ ಅಲ್ಲೋಗಿ ಒಂದು ಪ್ಲೇಟ್ ತಗೊಂಡು ಹಾಫ್ ಪ್ಲೇಟ್ ತಗೊಂಡು ತಿನ್ನೋವಾಗ ಮಾತಾಡ್ತೀವಲ್ಲ ಅದು ಮೇನ್. ಸೊ ಎಷ್ಟಿತ್ತು ಗೋಬಿ ಚಾರ್ಜಸ್ ಅವಾಗ? 10-15 ರೂಪಾಯಿ ಇತ್ತು ಸರ್ ನನಗೆ ನೆನಪಿರೋಂಗೆ. ಈಗ ಆಕ್ಚುಲಿ 45-50 ಎಲ್ಲ ಹೋಗಿದೆ ಒಂದು ಪ್ಲೇಟ್. ಅದು ಅದೇ ಕಾಲಿಫ್ಲವರ್ ಅಲ್ಲಿ ಮಾಡ್ತಾರೆ. ಇದು ಕ್ಯಾಬೇಜ್ ಗೋಬಿನೂ ಇವಾಗ 50 ರೂಪೀಸ್ ಫುಲ್ ಪ್ಲೇಟ್ 50 ಹಾಫ್ 30 ಇದೆ ಇವಾಗ. ಸೊ ನಾವು ಹೋಗ್ತಾ ಇದ್ದೀವಿ ಜಾಗ. ಸೊ ಅದೊಂದು 10-12 ರೂಪಾಯಿ ಇದ್ದಾಗಿಂದ ಹೋಗ್ತಾ ಇದ್ದೀವಿ. ನಿಮಗೆ ಕಾನ್ವರ್ಸೇಷನ್ ಅಂತ ಬಂದಾಗ ಲೈಕ್ ಬಿಂಗ್ ಎ ಫುಡ್ ಬ್ಲಾಗರ್, ಯಾವ ಥರ ಕಾನ್ವರ್ಸೇಷನ್ ನಡೀತಾ ಇತ್ತು ನಿಮ್ಮಲ್ಲಿ? ನಮ್ಮಲ್ಲಿ ಕಾನ್ವರ್ಸೇಷನ್ ಜಾಸ್ತಿ ನಡೀತಾ ಇದ್ದಿದ್ದೆ ಎಲ್ಲಿ ಹೋಗೋಣ ಏನು ಮಾಡೋಣ ಆಲ್ಮೋಸ್ಟ್ ಸುತ್ತಾಡೋದ್ರ ಬಗ್ಗೆನೇ ಜಾಸ್ತಿ ಇರುತ್ತೆ ನಮ್ಮ ಕಾನ್ವರ್ಸೇಷನ್. ಯಾರ ಪ್ಲ್ಯಾನ್ ತುಂಬ ಲೈಕ್ ಕ್ಯಾನ್ಸಲ್ ಮಾಡ್ತಾ ಇದ್ದಿದ್ದು ನೀವು ಅವರ? ನಾನೇ ಜಾಸ್ತಿ ಕೈ ಕೊಡ್ತಾ ಇದ್ದೆ, ನಮ್ಮನೇಲಿ ಒಪ್ಕೊಳ್ಳಲ್ಲ. ಅದಾದಮೇಲೆ ಹೇಳ್ತಾ ಹೋಗ್ತಾ ಹೋಗ್ತಾ ಸುಳ್ಳು ಹೇಳ್ಕೊಂಡು ಬರೋ ಸ್ಟಾರ್ಟ್ ಮಾಡಿದೆ. ನನಗೆ ಅಷ್ಟು ಫ್ರೀಡಮ್ ಇರಲಿಲ್ಲ, ಭಯ ಇತ್ತು ನನಗೆ ಸಿಗಬಟ್ಟೆ ಮನೇಲಿ ಕೇಳೋದಕ್ಕಾಗಲಿ ಹೇಳೋದಕ್ಕಾಗಲಿ. ಇವ್ರ ಮನೇಲಿ ಫುಲ್ ಸಪೋರ್ಟಿಂಗು, ಹೌದು ಬಾ. ಇವರಪ್ಪ ಹೆಂಗಂದ್ರೆ ಇವಾಗ ಬೆಳಗ್ಗೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಇವರಪ್ಪ 3 ಗಂಟೆಗೆ ಎದ್ದು ನಮ್ಗೆ ಉಪ್ಪಿಟ್ಟು ಪ್ಯಾಕ್ ಮಾಡ್ಕೊಡೋರು. ನಾನು ಮನೇಲಿ ಏನು ಹೇಳಿ 3 ಗಂಟೆಗೆ ಗಾಡೀಲಿ ನಾನು ಇವನು ಹೋಗ್ತಿದ್ವಿ ಅವಾಗ, ಕಾರೆಲ್ಲ ಇರಲಿಲ್ಲ ಅವಾಗ, ಬೈಕಲ್ಲೇ ತುಂಬ ಸುತ್ತಾಡಿ ತುಂಬ ವರ್ಷಗಳ ಹಿಂದೆ. ನಮ್ಮಮ್ಮಗೆ ಗಾಡೀಲಿ ಹೋಗೋಕೆ ಇಷ್ಟ ಆಗಲ್ಲ, ಏನಕ್ಕೆ ಅಂದರೆ ಗಾಡಿ ರಿಸ್ಕು ಹೋಗಬೇಡಿ ಅಂದರೆ. ನಮ್ಮಪ್ಪ ಹಂಗಲ್ಲ, ಗಾಡಿ ತೊಗೊಂಡಿದ್ದೀನಿ ಅವಾಗ ಆಲ್ರೆಡಿ ನಾನು ಇದು ತೊಗೊಂಡಿದ್ದೆ, ರಾಯಲ್ ಎನ್ಫೀಲ್ಡ್ ತೊಗೊಂಡಿದ್ದೆ. ಸೊ ತೊಗೊಂಡಿದ್ದೆ ಏನಕ್ಕೆ ಊರು ಸುತ್ತದೆ ಊರು ಸದ್ದಕ್ಕೆ ಹೋಗ್ಬಿಟ್ ಬಾ ಅಂತ ಕಳಿಸೋರು ನಮ್ಮಿಬ್ರು. ನಮ್ಮಮ್ಮಗೆ ರಿಸ್ಟಾನೇ ಆಗಲ್ಲ, ತುಂಬ ಸಪೋರ್ಟಿವ್ ಸರ್. ಆ್ಯಕ್ಚುಲಿ ಎಲ್ಲರ ಮನೆಯಲ್ಲೂ ಹಂಗೆ 2:30 ನಮ್ಮ ಆ್ಯಕ್ಚುಲಿ ಸಾರಿ ಫಾರ್ ಇಂಟ್ರಪ್ಷನ್, ನಮ್ಮನೇಲೂ ಆತ ಬಿಡಲ್ಲ ಯಾಕೆ ಏನಂತ ಒಂದು 100 ಪ್ರಶ್ನೆ ಆಗ್ತಾನೆ. ಇಲ್ಲ ಇಲ್ಲ ಬಟ್ ವೆರಿ ಸಪೋರ್ಟಿವ್. ನನ್ನ ಹತ್ರ ರಾಯಲ್ ಎನ್ಫೀಲ್ಡ್ ಇದೆ ಬಟ್ ನಾನು ಯೂಸೇ ಮಾಡಲ್ಲ ಜಾಸ್ತಿ, ಸುಮ್ಮನೆ ಅವ್ರು ಒಂದ್ ಕಡೆ ಮೂಲೆ. ಇವಾಗ್ಲೂ ಹಂಗೆ ಇದೆ. ಸೊ ಆಯುಧ ಪೂಜೆಗೆ ಪೂಜೆ ಆಗುತ್ತಂದ್ರೆ ಆಯುಧ ಪೂಜೆಗೆ ಮಾತ್ರ ರೆಡಿಯಾಗಿ ಪೂಜೆ ಆಗಿದೆ ಅಷ್ಟೇ. ಅವತ್ತೊಂದು ವಾರ ಚೆನ್ನಾಗಿ ಓಡಿಸ್ತೀನಿ, ಓಡಾಡ್ತೀನಿ, ತಿರ್ಗಿ ನೆಕ್ಸ್ಟ್ ಆಯುಧ ಪೂಜೆವರೆಗೂ ಅದು ಮೂಲೆ ಇರುತ್ತೆ. ಲೈಫ್ ಎಂಜಾಯ್ ಮಾಡ್ತಾ ಎಜುಕೇಶನ್ ಮುಗಿಸ್ತಾ ನಿಮ್ಗೆ ಇನ್ಸ್ಟಾಗ್ರಾಮ್ ಅನ್ನೋದು ಪರಿಚಯ ಆಯ್ತು ಅಂತ ಹೇಳಿದ್ರಿ. ಸೊ ಹೂ ಇನ್ಫ್ಲುಯೆನ್ಸ್ಡ್ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು, ಏನೇ ಲೈಕ್ ಯಾರ್ದನ್ ನೋಡಿ ಇನ್ಫ್ಲುಯೆನ್ಸ್ ಆಗಿದ್ದೀಯಾ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಸ್ ಮಾಡಕ್ಕೆ ಶುರು ಮಾಡಿದ್ಮೇಲೆ? ಅದೇ ಈ ತರ ಫುಡ್ ಫೋಟೋಸ್ ಎಲ್ಲ ಹಾಕ್ಬೋದು ಅಂತ ಒಂದು ಪ್ಲಾಟ್ಫಾರ್ಮ್ ಇನ್ನೇನು ಗೊತ್ತಾಗಿದೆ ಅಷ್ಟೇ. ನಾಟ್ ಜಸ್ಟ್ ಇವರು ಅವರು ಅಂತೇನಿಲ್ಲ, ನಾರ್ಮಲ್ ಆಗಿ ನೋಡಿದಕ್ಕೆ ಕ್ಯಾಶುವಲ್ ಆಗಿ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಸೊ ಒಬ್ಬೊಬ್ಬರ ಹತ್ರ ಒಂದೊಂದು ಕಲಿಯೋದಿದ್ದೇ ಇರುತ್ತೆ, ಯಾರು ಇವರಿಂದನೇ ಅಂತ ಏನಿಲ್ಲ. ಇರೋರೆಲ್ಲಾರು ಒಂಥರ ಇನ್ಸ್ಪಿರೇಷನ್, ಯಾಕಂದ್ರೆ ಒಬ್ಬೊಬ್ಬರ ಹತ್ರ ಒಂದೊಂದು ಕಲಿತೀವಿ ನಾವು. ಖಂಡಿತ. ಫಾರ್ ಎಕ್ಸಾಂಪಲ್ ಇವ್ರ ಹತ್ರ ಫೋಟೋ ಕಲಿಯೋದು, ಫೋಟೋ ತೆಗಿಯೋದು ಕಲಿಯೋದು ಹೆಂಗೆ ತೆಗಿಬೇಕು, ಇನ್ನೊಬ್ಬರ ಹತ್ರ ವೀಡಿಯೋ ಮಾಡೋದು ಹೆಂಗೆ ಮಾಡಬೇಕು ಅಂತ ಕಲಿಯೋದು, ಆ್ಯಂಗಲ್ಸ್ ಕಲಿಯೋದು, ಆ ಥರ ಇದ್ದೇ ಇರುತ್ತೆ. ಎಲ್ಲರ ಹತ್ರ ಲರ್ನಿಂಗ್ ಇರುತ್ತೆ, ಎಲ್ಲರ ಜೊತೆ ನಾವು ಚೆನ್ನಾಗಿದ್ರೆ ಎಲ್ಲರ ಜೊತೆ ನಾವು ಕಲಿತೀವಿ, ನಾವು ಅವ್ರಿಗೆ ಏನಾರು ಒಂದು ಹೇಳ್ಕೊಂಡು. ಖಂಡಿತ, ಹೌದು. ಇಟ್ಸ್ ಅ ಮ್ಯೂಚುವಲ್ ಹೆಲ್ಪ್ ಇದ್ದಂಗೂ ಆಗುತ್ತೆ, ಲರ್ನಿಂಗ್ ಇರುತ್ತೆ. ನೀವೇನೇನು ಕಲಿತೀರಿ ಸರ್ ಫುಡ್ ಬ್ಲಾಗಿಂಗಲ್ಲಿ? ನನಗೆ ಫುಡ್ ಬ್ಲಾಗಿಂಗ್ ನನಗೆ ಏನು ಗೊತ್ತೇ ಇರಲಿಲ್ಲ ಸರ್. ಇವ್ರು ನೋಡೆ ನನಗೆ ಇನ್ಸ್ಪೈರ್ ಆಗಿ ಅದೇ ಹೇಳ್ದಂಗೆ ಸ್ಟೋರಿ. ದಿನ ಒಟ್ಟಿಗೆ ಓಡಾಡ್ತಾ ಇರ್ತೀವಿ, ಒಂದು ಸಡನ್ನಾಗಿ ಒನ್ ಫೈನ್ ಡೇ ಇವ್ನು ಸಡನ್ನಾಗಿ ಯಾವುದೋ ಹೋಟ್ಲು ಕೊಲಾಬ್ರೇಷನ್ ಏನೋ ಇನ್ವೈಟ್ ಬಂದಿರುತ್ತೆ ಅಥವಾ ಇನ್ನೆಲ್ಲೋ ಬ್ಲಾಗರ್ ಸ್ಟೇಬಲ್ ಬಂದಿತ್ತು ಅಂತ ಇವನು ಹೋದ. ಸೊ ಇದೇ ಥರ ನಮಗೆ ದಿನ ಸಿಗೋದು ಕಡಿಮೆ ಆಯಿತು. ಸೊ ನಾನು ಒಂದು ಸ್ಟಾರ್ಟ್ ಮಾಡಿದ್ರೆ ಅವ್ನ ಜೊತೆ ತಿರ್ಗಾ ಮತ್ತೆ ಓಡಾಡ್ಬೋದಲ್ವಾ ಅಂತ ಆ ಥರ ಜರ್ನಿ ಸ್ಟಾರ್ಟ್ ಆಗಿದ್ದು ನಂದು ಫುಡ್ ಬ್ಲಾಗಿಂಗು. ನಾನು ಕೇಳ್ಪಟ್ಟೆ ನೀವು ತುಂಬ ಸುತ್ತಾಡ್ತೀರಾ ಅಂತ. ಒಂದು ಸಂಚಾರ ಕತೆ ಅಂತ ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ದೀರಾ, ಯೂಟ್ಯೂಬಲ್ಲೂ ತುಂಬ ಓಡಿದೆ, ಲೈಕ್ ಎಲ್ಲೆಲ್ಲಿ ಸುತ್ತಾಡಿದ್ರಿ ಸರ್ ನೀವು? ಸೊ ಒಂದು ಸಂಚಾರ ಕತೆ ಆ್ಯಕ್ಚುಲಿ 25 ಡೇಸ್ ಪ್ಲ್ಯಾನ್ ಮಾಡಿ ಹೋಗಿ ಬಂದಿದ್ದು. ನನ್ನ ಜೊತೆ ಸೋಹನ್ ಅಂತ
ಚೆನ್ನೈ ಫುಡ್ ಬ್ಲಾಗರ್ ರಿಯಲ್ ಚೆನ್ನೈ ಫುಡ್ ಅಂತ ಅವರು, ಇಬ್ರು ಒಟ್ಟಿಗೆ ಹೋಗಿದ್ವಿ. ಶುರು ಮಾಡಿದ್ದು ಇಲ್ಲಿಂದ ವಾರಣಾಸಿ ಫಸ್ಟ್ ಹೋದ್ವಿ. ವಾರಣಾಸಿಲಿ ಒಂದು 3 ದಿನ ನೋಡ್ಕೊಂಡು ಅಲ್ಲಿಂದ ಮಥುರಾ, ಬೃಂದಾವನ, ಆಗ್ರಾ, ಡೆಲ್ಲಿ, ಮನಾಲಿ, ಹರಿದ್ವಾರ್, ರಿಷಿಕೇಶ್, ಕೇದಾರ್ನಾಥ ಲಾಸ್ಟ್ ಮುಗಿಸ್ಕೊಂಡು ಬಂದಿದ್ದೆ. ಸೊ ಇದರ ಟ್ರಿಪ್ ಪ್ಲಾನ್ ಮಾಡಬೇಕು ಅಂದ್ರೆ ಲಾಂಗ್ ಡ್ರೈವ್ ಟ್ರಿಪ್, ಸರ್ 25 ಡೇಸ್, 30 ಡೇಸ್ ಟ್ರಿಪ್ಸ್, ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂತೀರಾ ನೀವು? ಸೊ ಪ್ರಿಪರೇಷನ್ಸ್ ಅಂದ್ರೆ ಇವಾಗ ಮೇನ್ ಆಗಿ ಒಂದು ವೆದರ್ ಕಂಡೀಷನ್ಸ್ ನೋಡ್ಕೋಬೇಕು. ಯಾಕೆಂದ್ರೆ ಎಕ್ಸ್ಟ್ರೀಮ್ ಕೋಲ್ಡ್ ಇರ್ಬೋದು, ಎಕ್ಸ್ಟ್ರೀಮ್ ಹಾಟ್ ಇರ್ಬೋದು, ವೆದರ್ ಕಂಡೀಷನ್ ಹೆಂಗ್ ಬೇಕೋ ಆತರ ಬಟ್ಟೆ ತಗೊಂಡು ಹೋಗೋದೊಂದು. ಅದು ಬಿಟ್ರೆ ಅಲ್ಲಿ ಟೆಂಪಲ್ಸ್ ಆಗ್ಲಿ ಯಾವ ಪ್ಲೇಸಸ್ ಹೋಗ್ತೀವಿ ಅದು ಒಂದ್ ಸ್ವಲ್ಪ ನೋಡ್ಕೊಂಡ್ರೆ ಪ್ಲಾನ್ ಮಾಡ್ಕೊಂಡು ಹೋಗೋದೇ ಈಸಿ. ಸುಮ್ನೆ ರ್ಯಾಂಡಮ್ ಆಗಿ ಹೋದ್ರೆ ಎಲ್ಲಾ ಪ್ಲೇಸಸ್ ಕವರ್ ಮಾಡಕ್ ಆಗಲ್ಲ, ಬಜೆಟ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ. ಸೊ ಕೇದಾರ್ನಾಥ್ ವಾರಣಾಸಿ ಅಂದಾಗ ವಾರಣಾಸಿಲಿ ತುಂಬಾ ಸ್ವೀಟ್ಸ್ ಅಂತೂ ಫೇಮಸ್. ಸೊ ನೀವ್ ಯಾರ್ದು ಸ್ವೀಟ್ಸ್ ಟ್ರೈ ಮಾಡಿದ್ವಿ, ಆ ಸ್ವೀಟ್ಸ್ ಬಗ್ಗೆ ಏನಾದ್ರು ಹೇಳ್ತೀರಾ? ತುಂಬಾ ಇಷ್ಟ ಆಗಿದ್ದು ಕೀರ್ ಕದಮ್ ಅಂತ. ಏನದು ಸ್ವೀಟ್? ಒಂಥರ ಹೊರಗಡೆ ಲೇಯರ್ ಕ್ರಂಚಿ ಒಂಥರ ಇರುತ್ತೆ, ಒಳಗಡೆ ಬಂದು ನಾರ್ಮಲ್ ಇವಾಗ ಹೆಂಗೆ ನಮ್ಗೆ ಪೇಡ ಎಲ್ಲ ಇರುತ್ತೆ ಆತರ ಸಾಫ್ಟ್ ಆಗಿ ಒಳಗಡೆ ಇನ್ನೊಂದು, ಹೊರಗಡೆ ಒಂಥರ ಡಿಫ್ರೆಂಟ್ ಆಗಿತ್ತು ಆ ಸ್ವೀಟು. ಓಕೆ, ನೇಟಿವ್ ಸ್ವೀಟ್ ಅಂತ ಅನ್ಬೋದು ಅಲ್ಲಿ ವಾರಣಾಸಿಲಿ. ಸೊ ಆ ಜಾಗದಲ್ಲೇ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಸ್ವೀಟ್ಸ್ನ ಟ್ರೈ, ಆ ಊರಲ್ಲಿ ಯಾವ ಫುಡ್ ಅಥವಾ ಯಾವ ಸ್ವೀಟ್ಸ್ ಚೆನ್ನಾಗಿರುತ್ತೆ ಅದೇ ಊರ್ಗೆ ಹೋಗಿ ಟ್ರೈ ಮಾಡಿದ್ರೆ ನಮ್ಗೆ ಸಾಕಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಫುಡ್ ಬ್ಲಾಗಿಂಗಲ್ಲಿ ಫ್ರೆಂಡ್ಶಿಪ್ ಜರ್ನಿ ಬೆಳೀತಾ ಬೆಳೀತಾ ನೀವು ಸಾಕಷ್ಟು ಪ್ಲೇಸಿಗೆ ವಿಸಿಟ್ ಮಾಡಿರ್ತೀರ, ಯಾವುದೋ ಒಂದು ಐಕಾನಿಕ್ ಪ್ಲೇಸ್ ನೀವು ವಿಸಿಟ್ ಮಾಡಿದ ಇವತ್ತಿಗೂ ನೆನಪಿದೆ ಫುಡ್ ಬ್ಲಾಗಿಂಗಲ್ಲಿ ಅಂದರೆ ಯಾವುದು? ವೆಂಕಟೇಶ್ವರ ಸ್ವೀಟ್ಸ್ ಹೇಳ್ಬೋದು ಅದು. ಯಾಕೆಂದ್ರೆ ಅದರಲ್ಲಿ ಕೆಲವು ವಿಷಯಗಳು ಗೊತ್ತಾಯ್ತು ನನಗೆ. ಸೊ ಅದಕ್ಕೋಸ್ಕರ ಅಲ್ಲಿ ಹೋದಾಗ ಅದು ಮೆಮೊರೇಬಲ್ ಆಗಿದೆ. ಯಾವ ವಿಷಯ? ಏನದು ವೆಂಕಟೇಶ್ವರ ಸ್ವೀಟ್? ಬಳೆಪೇಟೆ. ಅವ್ರು ಇರೋದು 2 ಬ್ರಾಂಚ್. ಸೊ ಅದೊಂದು ಸ್ವಲ್ಪ ಈಗ ಆರ್ಟಿನಗರ್ ಅಲ್ಲಿ ಓಪನ್ ಮಾಡಿದ್ದಾರೆ, ಒಂದು 100 ಇಯರ್ಸ್ ಪ್ಲಸ್, 100 ವರ್ಷಕ್ಕೆ ಮುಂಚೆ. ಸೊ ಅಲ್ಲಿ ಸಿಗೋ ಅಂತ ಮೈಸೂರು ಪಕ್ಕದಲ್ಲಿ ಸ್ವಲ್ಪ ಆ ತುಪ್ಪದ ಅಂಶ ನಿಮ್ಗೆ ತಿನ್ನುವಾಗ ಬಾಯಿಗೆ ಕರಗೋಗುತ್ತೆ. ಬೆಂಗಳೂರು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ? ಬಳೆಪೇಟೆ ಸಿಗುತ್ತೆ. ಮಲ್ಲೇಶ್ವರಂ ಈಗ ಹೊಸದಾಗಿ ಆರ್.ಟಿ.ನಗರ್ ಸ್ಟಾರ್ಟ್ ಮಾಡಿದ್ದಾರೆ, ವಿಜಯನಗರ್ ನೆಕ್ಸ್ಟ್ ಓಪನ್ ಮಾಡ್ತಾರೆ, ನೆಕ್ಸ್ಟ್ ವಿಜಯನಗರ್ ಬರ್ತಾ ಇದೆ. ನಾವು ಒಂದ್ಸಲ ಟ್ರೈ ಮಾಡ್ಬೇಕಂದ್ರೆ ಅದನ್ನೇ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಹ್ಯಾಂಡಲ್ಲೇ ಮಾಡೋದು. ಮನೇಲಿ ನಾವು ಹೆಂಗ್ ಮಾಡ್ತೀವೋ ಏನು ಪ್ರಿಸರ್ವೇಟಿವ್ಸ್ ಹಾಕ್ತೀವಿ ನೀಟಾಗಿ. ಸೊ ಮೈಸೂರು ಪಾಕ್ ಅಂತ ಬಂದ್ರೆ ಮಾಡ್ಕೊಡ್ತೀವಿ. ವೆಂಕಟೇಶ್ವರ ಸ್ವೀಟ್ಸ್ ಅಂಡ್ ಮಿಟ್ಸ್ ಎಲ್ಲ ನಮ್ಗೆ ತಲೆಗೆ ಬರೋದು. ನಮ್ಮ ಮೈಸೂರು ಪಾಕ್ ಅಂದ್ರೆ ಇವಾಗ ಅದೇ ಅದೇ. ಸೊ ಮೈಸೂರು ಬೇಕಾದ್ರೆ ಅಲ್ಲಿ ತರ್ಸ್ಕೊಂತೀವಿ ನಾವು ಸಿಂಪಲ್. ನೈಸ್. ಇದ ಫುಡ್ ಎಕ್ಸ್ಪ್ಲೋರ್ ಮಾಡ್ತಾ ನಮ್ಮ ಕರ್ನಾಟಕ ಫುಡ್ ಅಂತ ಬಂದಾಗ ನಿಮಗೆ ಯಾವ ಥರ ಫುಡ್ ತುಂಬ ಇಷ್ಟ ಆಗುತ್ತೆ? ಎಲ್ಲ ಕಡೆಯೂ ಇಷ್ಟ ಆಗುತ್ತೆ. ಬಟ್ ರೀಸೆಂಟ್ ಅಂದ್ರೆ 2 ಇಯರ್ಸ್ ಬ್ಯಾಕ್ ಹುಬ್ಳಿ ಧಾರವಾಡ ಕಡೆ ಹೋದಾಗ ಧಾರವಾಡ ಪೇಡ ಒಂದು ಅವ್ರು ಆಲ್ಮೋಸ್ಟ್ 175 ಇಯರ್ಸ್ ಓಲ್ಡ್ ಅದು, ಬಾಬು ಸಿಂಗ್ ಠಾಕೂರ್ ಪೇಡ ಅಂತ. ಸೊ ಆ ಪೇಡ ಫ್ಯಾಕ್ಟ್ರಿಗೆ ಹೋಗಿ ವಿಸಿಟ್ ಮಾಡಿ ಅವರು ಅಷ್ಟೇ ಹ್ಯಾಂಡ್ ಮೇಡ್ ಪ್ಲಸ್ ಸ್ವಲ್ಪ ಮಿಷನ್ ಎಲ್ಲ ಬಳಕೆ ಮಾಡಿ ಆಲ್ಮೋಸ್ಟ್ ಎಲ್ಲ ವುಮೆನ್ ವರ್ಕರ್ಸ್ ಇಟ್ಕೊಂಡು ವುಮೆನ್ ಎಂಪವರ್ಮೆಂಟ್ ಸಪೋರ್ಟ್ ಮಾಡಿಕೊಂಡು ನಡ್ಸ್ಕೊಂಡು ಬರ್ತಿದ್ದಾರೆ. ಅದು ನಿಮ್ಗೆ ಖುಷಿ ಆಯ್ತು, ಅದು ನೆನಪಿಗಿದೆ ನನಗೆ. ಬಟ್ ಕರಗಂಟು ಅಂತ ಒಂದು ಫುಡ್ಡನ್ನೇ ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಯಾವ ಏನದು ಆಕ್ಚುಲಿ, ವೈಟ್ ಇಸ್ ಫೇಮಸ್ ಫಾರ್? ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಾರೆ ಅದು. ಅದು ಗೋಕಾಕ್ ಅಲ್ಲಿ ಫೇಮಸ್. ಅದು ಗೋಕಾಕ್ ಹೋದಾಗ ನಾವು ಅಲ್ಲಿ ಕವರ್ ಮಾಡಿದ್ವಿ. ಸೊ ಪ್ರತಿ ಪ್ರೆಗ್ನೆಂಟ್ ವುಮೆನ್ ಅದನ್ನ ತಿನ್ಬೇಕು ಅಂತ ಹೇಳ್ತಾರೆ, ಯಾಕಂದ್ರೆ ಅಷ್ಟು ಪೌಷ್ಟಿಕಾಂಶತೆ ಇದೆ. ಸೊ ಯಾವ ಥರ ಅಂದ್ರೆ ಅದು ಕಂಪ್ಲೀಟ್ಲಿ ಡ್ರೈ ಫ್ರೂಟ್ಸ್ ಇಂದ ಮಿಕ್ಸ್ ಆಗಿರೋದ್ರಿಂದ ದೇಹಕ್ಕೂ ತುಂಬಾ ಒಳ್ಳೇದು. ಈ ಬಿರಿಯಾನಿ ಅಂತ ಬಂದಾಗ ಒಂದು ಕಾನ್ವರ್ಸೇಷನ್ ಬರುತ್ತೆ, ವೆಜ್ ಬಿರಿಯಾನಿ, ನಾನ್ ವೆಜ್ ಬಿರಿಯಾನಿ ಅಂತ. ಲೈಕ್ ನಿಮ್ಗೆ ಯಾವ ಥರ ಬೆಸ್ಟ್, ಯಾವ ವೆಜ್ ಬಿರಿಯಾನಿ ಚೆನ್ನಾಗಿದೆ ಅನಿಸ್ತಾ ನಾನ್ ವೆಜ್ ಬಿರಿಯಾನಿ ಚೆನ್ನಾಗಿದೆ? ನಾನ್ ವೆಜ್ ಬಿರಿಯಾನಿ ಪಲಾವ್ ವೆಜ್ ಬಿರಿಯಾನಿ ಅಂತಾರೆ. ಅದು ಅವ್ರು ಕುಕಿಂಗ್ ಮಾಡೋರು ಗೊತ್ತಿರುತ್ತೆ. ವೆಜ್ ಬಿರಿಯಾನಿ ಒಂದು ಪ್ರೊಸೆಸ್ ಇದೆ, ಲೇಯರ್ ಬೈ ಲೇಯರ್ ಮಾಡಿ ಆಮೇಲೆ ದಮ್ ಕಟ್ಟಿ ಎಲ್ಲ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಅದು ಬಿರಿಯಾನಿ ಆಗೇ ಆಗುತ್ತೆ. ಪಲಾವ್ ಅಂದ್ರೆ ಅದೇನು ಪ್ರೊಸೀಜರ್ ಇಲ್ಲ, ಸುಮ್ಮನೆ ಎಲ್ಲಾನು ಒಂದೇ ಕುಕ್ಕರ್ ಒಳಗೆ ಹಾಕು, ಕುಕ್ ಮಾಡು, ವಿಸಿಲ್ ಬರುತ್ತೆ, ಪಲಾವ್ ರೆಡಿ. ಒಂದು ಮೆನುನೇ ಪ್ರಿಪೇರ್ ಮಾಡೋದು ನಿಮ್ಮ ಜೊತೆ ಕೂತ್ರೆ ಆರಾಮಾಗಿ ಮಾಡ್ಬೋದು. ಸೊ ಯಾಕೆ ಒಂದು ಹೋಟ್ಲ್ ಸ್ಟಾರ್ಟ್ ಮಾಡಬಾರ್ದು ನೀವು? ನಾನು ಆಸೆ ಇದೆ ಬಟ್ ಇನ್ವೆಸ್ಟ್ಮೆಂಟ್ ಎಲ್ಲ ತಲೆನೋವು. ಆಮೇಲೆ ನನಗೆ ಒಂದೇ ಕಡೆ ಕುತ್ಕೊಂಡಿರೋದು ನನಗೆ ಇಷ್ಟ ಇಲ್ಲ, ಅದು ನೋಡಿಕೊಂಡು ಮಾಡ್ಕೊಂಡಿರೋದು. ಐ ವಾಂಟ್ ಟು ರೂಮ್ ರೂಮ್ ಸುತ್ತಾಡಬೇಕು, ಅಲ್ಲಿ ಏನಿದೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ಬೇಕು. ಅದಕ್ಕಂತಾನೆ ಕೆಲಸ ಬಿಡ್ಬಿಡಿ, ನೀವು ಒಂದೇ ಕಡೆ ಇರಬೇಕು ಅಂತ ಮಾಡ್ಬೇಕಂತ. ಸರ್, ನೀವು ಸುತ್ತಾಡ್ತಾ ಫಾರಿನ್ ಕಂಟ್ರಿಗೂ ಹೋದ್ರಿ ಅಂತ ಕೇಳ್ಬಿಟ್ಟು. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಲ್ಲಿನ ಫುಡ್ ಹೆಂಗಿತ್ತು ನಿಮಗೆ? ಸೊ ಫಸ್ಟ್ ಹೋಗಿ ಥೈಲ್ಯಾಂಡ್ಗೆ. ಥೈಲ್ಯಾಂಡ್ ವೀಸಾ ಫ್ರೀ ಆಯ್ತು ಅಂತ ನ್ಯೂಸ್ ಬಂತು. ನ್ಯೂಸ್ ಬಂದಿದ್ದೀನ ನಾನು ಸುಮ್ಮನೆ ತರಲೆ ಮಾಡ್ಕೊಂಡು, ನನ್ನ ಫ್ರೆಂಡ್ ರಾಹುಲ್ ಅಂತ ಇದು ಶುದ್ದೇಸಿ ಫುಡೀಸ್ ಅಂತ, ಅವನು ನಾನು ಸುಮ್ಮನೆ ಮೆಸೇಜ್ ಮಾಡ್ತೀನಿ ನೋಡುವ ಥೈಲ್ಯಾಂಡ್ ವೀಸಾ ಫ್ರೀ ಅಂತೆ ಹೋಗೋಣ ಅಂತ ಸುಮ್ಮನೆ ನಾನು ಜಸ್ಟ್ ರ್ಯಾಂಡಮ್ ಆಗಿ ಮೆಸೇಜ್ ಹಾಕಿದ್ದು. ಇದು ದೀಪಾವಳಿಗೆ ಮುಂಚೆ. ಅವನು ಅದನ್ನ ಫುಲ್ ಸೀರಿಯಸ್ ಆಗಿ ತಗೊಂಡು ರೆಡಿ ಹೋಗೋಣ ಅಂತ ಸ್ಪಾಟ್ ಅಲ್ಲೇ. ಸರ್, ನನ್ಗೆ 10 ದಿನ ಟೈಮ್ ಕೊಡಿಲ್ಲ ಪಾಸ್ಪೋರ್ಟ್ ರೆಡಿ ಮಾಡ್ಕೊಳ್ಳೋಕೆ. ಪಾಸ್ಪೋರ್ಟ್ ಇಲ್ಲ, ಪಾಸ್ಪೋರ್ಟ್ ನಾತ್ರ ಇಲ್ಲ. ಸೊ 10 ದಿನ ಟೈಮ್ ಕೊಟ್ಟರೆ ಮಾಡ್ಕೊಂಡ್ಬಿಡಿತು. ಈಗ ಮಾತಾಡಿದ್ರು ಆಲ್ರೆಡಿ ಬುಕಿಂಗ್ ಮಾಡೇ ಬಿಟ್ರು. ಬಟ್ ಅಟ್ ಲೀಸ್ಟ್ ಒಂದು ಚಾನ್ಸ್ ಕೊಟ್ಟಿದ್ರೆ. ಇವ್ರು ಬಂದು ಬೆಂಗಳೂರಿಗೆ ಬಂದು ಆ ರೆಸಿಪಿ ನೋಡಿ ಬೆಂಗಳೂರಲ್ಲಿ ಒಂದು ಥೈಲ್ಯಾಂಡ್ ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದ್ರು ಅನ್ಸುತ್ತೆ. ಇಲ್ಲ ಸರ್, ಬಿರಿಯಾನಿ ಇಂಟ್ರೆಸ್ಟ್ ಅಷ್ಟೇ. ಬಿರಿಯಾನಿ ಬಿಟ್ಟು ಬೇರೆ ಯಾವ್ದು ನನ್ನ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ನಿಮ್ಗೆ ಅಲ್ಲಿನ ವೆರೈಟಿ ಫುಡ್ಸ್ ಅಲ್ಲಿ ತಿಂದಾಗ ಇದ್ರ ಆಲ್ಮೋಸ್ಟ್ ರಿಲೇಟೆಡ್ ಫುಡ್ ಅಥವಾ ಇದು ಒಂದು ನ್ಯೂ ಕೈಂಡ್ ಆಫ್ ಫುಡ್ ಅನ್ಸಿದ್ದೀಯಾ ಅಂತ? ಬೆಂಗಳೂರಲ್ಲಿ ಹೆಂಗೆ ಚಿಕ್ಕ ಚಿಕ್ಕ ಕಾರ್ಟಲ್ಲಿ ಮಸಾಲ ಪುರಿ ಎಲ್ಲ ಹೌದು ಆ ಥರ ಅಲ್ಲಿ ಕೋಕೋನಟ್ ಐಸ್ ಕ್ರೀಮ್ನ ಚಿಕ್ಕ ಚಿಕ್ಕ ಕಾರ್ಟಲ್ಲೇ ಸೆಲ್ ಮಾಡ್ತಾರೆ.
ಅದು ತುಂಬಾ ಯುನೀಕ್ ಆಗಿ ಅನಿಸ್ತು. ಬಟ್ ವೆಜ್ ಕಷ್ಟ ಆಗತ್ತೆ, ಹೆಂಗೆ ವೆಜಿಟೇರಿಯನ್ಸ್ ಇರ್ತಾರೆ ಹೋಗೋದಂದ್ರೆ ಥೈಲ್ಯಾಂಡ್ ಏನ್ ಪ್ರಾಬ್ಲಮ್ ಇಲ್ಲ, ಚಿಲ್ಲ ಆರಾಮಾಗಿ ಹೋಗ್ಬೋದು. ವೆಜ್ ಆಪ್ಷನ್ಸ್ ತುಂಬಾ ಇದೆ, ತುಂಬಾ ಇದೆ. ಬಟ್ ಸೆಕೆಂಡ್ ಬಾಲಿಗೆ ಹೋದಾಗ ಸ್ವಲ್ಪ ಕಷ್ಟ ಆಯ್ತು. ಸಿಂಗಾಪುರ್ ಏರ್ಪೋರ್ಟ್ ಅಲ್ಲಿ 9 hours ಲೇ ಹೋಗಿತ್ತು, ವೆಜ್ಜೇ ಇಲ್ಲ ಅಲ್ಲಿ. 9 hours ಏನು ವೆಜ್ ಸಿಗ್ತಾ ಇಲ್ಲ. ಇವಾಗ ನಾನಾದ್ರೂ ಸ್ವಲ್ಪ ಒಂದ್ ಸ್ವಲ್ಪ ನಾನ್ ವೆಜ್ ಇರೋ ಕಡೆ ವೆಜ್ ತಿನ್ಬಿಡ್ತೀನಿ, ಹಿಂಟಿ ಹಂಗ ಇಲ್ಲವೇ ಇಲ್ಲ. ಸೊ ಪ್ಯೂರ್ ವೆಜ್, ಅಟ್ ಲೀಸ್ಟ್ ಪ್ಯೂರ್ ವೆಜ್ ಇಲ್ಲದೆ ಇದ್ರು ಕಿಚನ್ ಅಲ್ಲಿ ಮಾಡದೆ ಇದ್ರೆ ಅವ್ರು ಸಾಕು ತಿಂತಾಳೆ. ವೀಗನಿಸಂ ಅಂತ ಅಲ್ಲೂ ಇಲ್ಲ, ಏನು ಏರ್ಪೋರ್ಟ್ ಅಲ್ಲಿ ಏನು ಇಲ್ಲ. ಇವನ್ ನಾರ್ಮಲ್ ಚಿಪ್ಸ್ ತಗೊಂಡ್ರೆ ಅದ್ರಲ್ಲಿ ಫಿಶ್ ಇರುತ್ತೆ. ಚಿಪ್ಸ್ ಅಲ್ಲಿ ಫಿಶ್? ಓ ಗಾಡ್, ಚಿಪ್ಸ್ ಹೆಂಗ ಅದು ಲೈಕ್ ಫ್ರೈ ಮಾಡ್ಬಿಟ್ಟಿರ್ತಾರ ಫಿಶ್? ಏನ್ ಮಾಡ್ತಾರೋ ಏನು, ಚಿಪ್ಸ್ ಅಲ್ಲಿ ಕೂಡ ಇಂಗ್ರೀಡಿಯಂಟ್ಸ್ ನೋಡದೆ ತಗೊಂಡ್ರೆ ಏನ್ ಮಾಡ್ತೀವಿ? ಒಂದ್ ಮಾತ್ರ ವೆಜಿಟೇರಿಯನ್ಸ್, ಎಲ್ಲೇ ಫಾರಿನ್ ಕಂಟ್ರಿಗೆ ಹೋದ್ರೆ ಏನೇ ಪರ್ಚೇಸ್ ಮಾಡೋದು ಇಂಗ್ರೀಡಿಯಂಟ್ಸ್ ನೋಡಿ ತಗೊಳ್ಳೋದು ಸ್ವಲ್ಪ ಒಳ್ಳೇದು, ಇಲ್ಲ ಅಂದ್ರೆ ಏನ್ ಮಾಡ್ಬಿಡ್ತೀವಿ. ಸೊ ಬ್ಲಾಗರ್ಸ್ ಡಿಫಿಕಲ್ಟಿ ಅಂತ ಬಂದಾಗ ನೀವೇನ್ ಹೇಳಿ, ಯಾವ ತರ ಡಿಫಿಕಲ್ಟೀಸ್ ಬ್ಲಾಗರ್ಸ್ ಇರುತ್ತೆ ಸರ್? ಆಕ್ಚುಲಿ ಲೈಕ್ ತುಂಬಾ ಜನ ನೋಡಿದಾಗ ಏನ್ ರೀಲ್ ಮಾಡಾಕ್ತಾರೆ ಇವ್ರಿಗೆ ಏನು ಅಂತ ಅನ್ಸುತ್ತೆ, ಬಟ್ ಅವ್ರಿಗೆ ಆದ ಡಿಫಿಕಲ್ಟೀಸ್ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ? ಅಂದ್ರೆ ಇವಾಗ ಹೇಳೋರ್ಗೆ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಬಂದು ವೀಡಿಯೋ ಮಾಡೋರ್ಗೆ ಆ ಕಷ್ಟ ಗೊತ್ತಿರುತ್ತೆ. ಇವಾಗ ಸಾಮಾನ್ಯ ನಾವು ಸರ್ ಒಂದು ಹೋಟ್ಲ್ ನಾವು ವೀಡಿಯೋ ಮಾಡ್ತೀವಿ ಅಂತ ತಕ್ಷಣ ಯಾರು ಪರ್ಮಿಷನ್ ಕೊಡಲ್ಲ, ಯಾಕೆ ಏನು ಅಂತ ಕೇಳ್ತಾರೆ. ಸೊ ಅವ್ರು ನಮ್ಮ ಚಾನಲ್ ಹಿಂಗಿದೆ, ನಾವು ವೀಡಿಯೋ ಸರ್ ಬೇಡ ಅಂತ ಹೇಳಿ ವಾಪಸ್ ಕಳಿಸಿರೋರು. ತುಂಬಾ ಜನ ಇದ್ರ ಜೊತೆ ಇನ್ನೊಂದು ರಾಂಗ್ ಅಸಂಪ್ಷನ್ ಇರೋದು, ಬ್ಲಾಗರ್ಸ್ಗಳು ಫ್ರೀ ಫುಡ್ ಸಿಗುತ್ತೆ, ಎಲ್ಲಾದ್ರೂ ಆರಾಮಾಗಿ ಏನು ದುಡ್ಡು ಕೊಡ್ತಾರೆ, ಬರೀ ಪಾಸಿಟಿವ್ ರಿವ್ಯೂನೇ ಆಗ್ತಾರೆ, ಎಲ್ಲ ಚೆನ್ನಾಗಿದೆ ಅಂತಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಎಲ್ಲೂ ನಾವು ಫ್ರೀ ಫುಡ್ ಹೋಗಿ ನಾನು ಶೂಟ್ ಮಾಡ್ತೀನಿ ಫ್ರೀ ಫುಡ್ ಕೊಡೋದು ಬಿಸ್ನೆಸ್, ನಮ್ದು ಬಿಸ್ನೆಸ್. ಇವಾಗ ಡೇ ಒನ್ ಇಂದ ಇವತ್ತವರೆಗೂ ನಾವು ಪಾಲಿಸೋದೇನಂದ್ರೆ ಯಾವುದೇ ರೀತಿ ಇವಾಗ ಎಕ್ಸ್ಪ್ಲೋರಿಂಗ್ ಮಾಡೋದು ನಾವು ಯಾರತ್ರ ನೆಸೆಸಿಟಿ ಇರೋರಿಗೆ ಅವ್ರಿಗೆ ಹೆಲ್ಪ್ ಮಾಡೋ ಅಂತ ನಾವು ಅವ್ರ ಹತ್ರ ನಾವು ವಿಡಿಯೋ ಮಾಡಿದೆ ಅಂದ್ಬಿಟ್ಟು ಫ್ರೀಯಾಗಿ ಕೊಡಿ ಮಾಡೋದಿಲ್ಲ. ಕೆಲವೊಂದು ಅವ್ರು ಕೆಲವರು ಅವ್ರು ಹೇಳ್ತಾರೆ ಸರ್ ದುಡ್ಡು ಬೇಡ ಅಂತ, ಆದ್ರೂ ಸ್ಟಿಲ್ ನಾವು ಸ್ಕ್ಯಾನ್ ಮಾಡ್ಬಿಟ್ಟು ಒಂದು ರ್ಯಾಂಡಮ್ ಅಮೌಂಟ್ ಹಾಕ್ಬಿಟ್ಟು ಬರ್ತಾ ಇರ್ತೀವಿ. ಸೊ ನಮ್ಮ ಮೋಟಿವ್ ಏನ್ ಹೇಳಿ, ಅವ್ರನ್ನ ನಾವು ಅಪ್ಲಿಫ್ಟ್ ಮಾಡ್ಬೇಕು ಅಷ್ಟೇ. ಅಪ್ಲಿಫ್ಟ್ ಮಾಡಿಲ್ಲ ಅಂದ್ರೆ ಕೆಳಗಂತೂ ಕೊಡ್ಬಾರ್ದು, ಡೌನ್ ಫಾಲ್ ಅಂತ ಮಾಡಿಸ್ಬಾರ್ದು. ಪ್ರತಿಯೊಂದನ್ನು ನಾವು ನೆಗೆಟಿವ್ ಆಗಿ ತೋರಿಸ್ಕೊಬೋದು ನಾವು, ಬಟ್ ನಮ್ಗೆ ಅದು ಬೇಕಾಗಿಲ್ಲ. ನಮ್ಗೆ ಏನು ಪಾಸಿಟಿವ್ ಹೇಳ್ದಂಗೆ ಒಬ್ರು ಬಿಸ್ನೆಸ್ ಹಾಳು ಮಾಡಬಾರ್ದು ಅಷ್ಟೇ ನಮ್ಮ ಪಾಲಿಸಿ. ಇಷ್ಟ ಇಲ್ಲ ಅಂದ್ರೆ ಆಗದೇ ಇರ್ಬೋದು ಅಷ್ಟೇ. ಬೆಸ್ಟು ಆಗದೆ ಇದ್ಬಿಡು ಬೆಸ್ಟು. ಇವಾಗ ಡೈರೆಕ್ಟ್ ಆಗಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಅಕಸ್ಮಾತ್ ಆ ಹೋಟ್ಲ್ ಓನರ್ ನೋಡಿದ್ರೆ ನೆಕ್ಸ್ಟ್ ಟೈಮು ಅದನ್ನ ಅವರು ಅರ್ಥ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ಳೋದು ತುಂಬಾ ಕಮ್ಮಿ. ಅಕಸ್ಮಾತ್ ಇವಾಗ ನೆಕ್ಸ್ಟ್ ಬೇರೆ ಇನ್ಯಾದಾರು ಬ್ಲಾಗರ್ಸ್ ಆದ್ರೂ ಅವ್ರು ಟ್ರೀಟ್ ಮಾಡೋ ರೀತಿನೇ ಬೇರೆ ತರ ಆಗುತ್ತೆ. ಖಂಡಿತ ಫ್ರೀ ಫುಡ್ ಕೊಟ್ಟಿಲ್ಲ, ಅವ್ರು ನೆಗೆಟಿವ್ ಹಾಕ್ಬಿಟ್ರು. ಇವಾಗ ಹೇಳೋದು ಜನ ಕಮೆಂಟ್ಸ್ ಅಲ್ಲ ಅದೇನೆ, ಓ ಇವನಿಗೆ ಚೆನ್ನಾಗಿಲ್ಲ ಅಂತ ನಾವೇನು ಅಪ್ಪಿತಪ್ಪಿ ನಾನು ಒಂದು 2-3 ವೀಡಿಯೋ ಹೇಳಿದ್ದೀನಿ, ಓ ಮೋಸ್ಟ್ಲಿ ಫ್ರೀ ಕೊಟ್ಟಿಲ್ವೇನೋ ಅದಕ್ಕೆ ಅವ್ರು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. 200 rupees ಫುಡ್ ಟೂರ್ ಅಂತ ಹೇಳ್ತೀರಾ, ಸೊ ಏನದು ಆಕ್ಚುಲಿ? ಈಗ ಪ್ರೆಸೆಂಟ್ ಬಂದು ವಿಜಯನಗರ ಅಂತ ಹಾಕಿದ್ದೀರಾ, ಏನೇನು ತಿನ್ಬೋದು 200 rupees ಅಲ್ಲಿ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಶಸ್ ಇರುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಇರುತ್ತೆ. ಒಂದು 5 ಜಾಗ ಕವರ್ ಮಾಡ್ತೀನಿ, 5 ಜಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದ್ ಕಡೆ ಇರುತ್ತೆ, ಮಧ್ಯಾಹ್ನ ಲಂಚ್ ಒಂದ್ ಕಡೆ ಇರುತ್ತೆ, ಸಂಜೆ ಸ್ನಾಕ್ಸ್ ಒಂದ್ 2 ಕಡೆ ಇರುತ್ತೆ, ನೈಟ್ ಡಿನ್ನರ್ ಒಂದ್ ಕಡೆ. ಸೊ 200 rupees ಖರ್ಚು ಮಾಡಿ ಇಷ್ಟು ಜಾಗಗಳು ಕವರ್ ಮಾಡಿದ್ದೀನಿ ಅಂತ ತೋರಿಸ್ಕೊತೀನಿ. ಸೊ ನಿಮ್ ಟ್ರಾನ್ಸಿಷನ್ ಹೇಗೆ, ಪೋಸ್ಟ್ ಮ್ಯಾನ್ ಆಗಿದ್ದು ನೀವು ಲೈಕ್ ಟ್ರಾನ್ಸಿಷನ್ ಹೇಗೆ ತಗೊಂಡ್ರಿ? ಯಾಕೆ ರೀಸನ್? 8 years ಇಂದ ಪೋಸ್ಟ್ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಸೊ ಒಂದು ಔಟ್ಸೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಅದು ಬಂದು ಯಾವುದೇ ರೀತಿ ನಿಮಗೆ ಫ್ಯೂಚರಲ್ಲಿ ಪರ್ಮನೆಂಟ್ ಆದರೂ ಆಗ್ಬೋದು ಅಥವಾ ಆಗದಿರೋನೂ ಇರ್ಬೋದು. ಸೊ ಅದೊಂಥರ 50-50 ಇತ್ತು. ಸೊ ನಾನು ಒಂದು 7 years ವರ್ಕ್ ಮಾಡಿ ಮದುವೆ ಆಗಿ ಒಂದು 3 years ವರ್ಕ್ ಮಾಡಿದೆ. ಬಟ್ ಆಮೇಲೆ ಒಂದು ಸ್ವಲ್ಪ ಕಷ್ಟನೇ ಇತ್ತು ಜೀವನ, ಫೈನಾನ್ಷಿಯಲಿ ತುಂಬಾ ಕಷ್ಟ ಇತ್ತು. ಬಟ್ ಫುಡ್ ಬ್ಲಾಗಿಂಗಲ್ಲಿ ಏನೋ ಒಂದು ಸ್ವಲ್ಪ ಅರ್ನಿಂಗ್ಸ್ ಚೆನ್ನಾಗಿ ಬರೋ ಸ್ಟಾರ್ಟ್ ಆಯಿತು. ಆಯಿತು, ಫಸ್ಟು 1K 2K 3K ಆ ಥರ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಬಂದ್ಮೇಲೆ, ಸೊ ಓಕೆ ಅಲ್ಲಿ ಸಂಬಳಕ್ಕಿಂತ ಇಲ್ಲಿ ಕಷ್ಟಪಟ್ಟರೆ ಚೆನ್ನಾಗಿ ಬೀರ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಬಂದಮೇಲೆ ಸುಮಾರು ಸರಿ ಜೂನಿಂದ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಬಿಡೋಣ, ಬಿಟ್ಬಿಟ್ಟು ಫುಲ್ ಟೈಮ್ ಮಾಡೋಣ, ಲಾಸ್ಟಿಗೆ ಅಕ್ಟೋಬರ್ ನವಂಬರ್ ಬಿಟ್ಟೆ. ಸೊ ಆ್ಯಕ್ಚುಲಿ ಈ ಒಂದು ಕಾನ್ಸೆಪ್ಟ್ ಈಗ ಸೋಷಿಯಲ್ ಮೀಡಿಯಲ್ಲಿ ಫುಡ್ ಬ್ಲಾಗಿಂಗ್ ತುಂಬ ಫೇಮಸ್ ಆಗಿ ಇನ್ಕಮ್ ಬರ್ತಿದೆ ಅಂತ ಗೊತ್ತಾದಾಗ ತುಂಬ ಯಂಗ್ಸ್ಟರ್ಸ್ಗೆ ರಾಂಗ್ ಮೆಸೇಜ್ ಹೋಗ್ತಾ ಇದೆ, ಲೈಕ್ ನಾವು ಇದೇ ಮಾಡೋಣ, ಓದೋದೆಲ್ಲ ಬೇಡ ಅನ್ನೋದು. ಸೊ ಯು ಆರ್ ಬಿಂಗ್ ಎಕ್ಸ್ಪೀರಿಯನ್ಸ್ಡ್ ಫುಡ್ ಬ್ಲಾಗರ್ ಇಬ್ಬರೂ, ಈ ಯಂಗ್ಸ್ಟರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಟ್ಟರೆ, ಹೌ ಟು ಚೂಸ್ ದಿಸ್ ಪ್ಲಾಟ್ಫಾರ್ಮ್ ಆಸ್ ಎ ಫುಡ್ ಬ್ಲಾಗಿಂಗ್ ಪ್ಲಾಟ್ಫಾರ್ಮ್? ಅಂದರೆ ಯಂಗ್ಸ್ಟರ್ಸ್ ಇವಾಗ ಬರ್ತಾರೋ, ನಾನೇನು ಹೇಳ್ತೀನಿ ಅಂದರೆ ಟೇಕ್ ಇಟ್ ಆಸ್ ಅ ಪ್ಯಾಷನ್. ದುಡ್ಡು ಬರ್ತಾ ಇದೆ, ಎಲ್ಲರೂ ದುಡ್ಡು ಮಾಡ್ತಾ ಇದ್ದಾರೆ, ನಾವು ದುಡ್ಡು ಮಾಡೋಣ ಅಂತ ಬಂದರೆ ಕಷ್ಟ ಇದೆ. ಬೀಯಿಂಗ್ ನೀವು ನಾನೇ ಫುಲ್ ಟೈಮ್ ಆಗಿರೋ ನಾನೇ ಹೇಳ್ತೀನಿ, ಕೆಲವೊಂದು ಸಿಚುವೇಷನ್ ನನಗೂ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂದರೆ ನಮ್ಮದು ಪೇಮೆಂಟ್ಸ್ ಆಗಿರ್ಬೋದು ಅಥವಾ ಮತ್ತೊಂದು ದುಡ್ಡು ಬರೋ ವಿಚಾರ, ದುಡ್ಡಿನ ವಿಚಾರ ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ ನಮ್ಗೆ ಒಂದು ತಿಂಗಳು ಸಂಬಳ ಥರ ಬರಲ್ಲ ಇಲ್ಲಿ. ಮೇಬಿ ಒಂದು ತಿಂಗಳು ಚೆನ್ನಾಗಿ ಬರ್ಬೋದು, ಒಂದು ತಿಂಗಳು ಏನು ಇಲ್ದಿರೋ ಇರ್ಬೋದು. ಆ ಏನು ಇಲ್ದಿರೋವಾಗ ಈ ಬಂದಿರೋ ದುಡ್ಡನ್ನ ಇಟ್ಕೊಂಡು ಮ್ಯಾನೇಜ್ ಮಾಡೋದಿದೆಯಲ್ಲ, ಅದು ಚಾಲೆಂಜಿಂಗ್ ಆಗಿರುತ್ತೆ. ಫಸ್ಟ್ ಏನಿತ್ತು ಚಿಕ್ಕ ವಯಸ್ಸಲ್ಲಿ ಫುಡ್ ಅಂದರೆ ಇಷ್ಟ ಇತ್ತು, ಫುಡ್ ಮೇಲೆ ಇಂಟ್ರೆಸ್ಟ್ ಇತ್ತು. ಸೊ ಆ ಇಂಟ್ರೆಸ್ಟ್ ಇರೋರು ಇವಾಗ ಕಾಲೇಜ್ ಓದೋರಾಗಲಿ ಯಾರೇ ಆಗಲಿ ಆ ಫುಡ್ ಇಂಟ್ರೆಸ್ಟ್ ಇರೋರು ಶುರು ಮಾಡಿದ್ರೆ ಸಕ್ಸಸ್ ಆಗೇ ಆಗುತ್ತೆ. ಹೌದು, ಸುಮ್ಮನೆ ಓ ಇವೋ ಇವರು ಎಲ್ಲರೂ ನೋಡಿದೆ ಎಲ್ಲರೂ ಮಾಡ್ತಾ ಇದಾರೆ ಅಂತ ಮಾಡಿದ್ರೆ ಅದೇನು ಸಕ್ಸಸ್ ಕಾಣಲ್ಲ. ಇವಾಗ ನಾವು ಸುಮ್ಮನೆ ನೋಡಿದ್ದೀವಿ ಬರ್ತಾರೆ. ಇವಾಗ ನಾವು ಒಂದು 4 years ಇಂದ ನಾವು ಮಾಡ್ತಾ ಇದ್ದೀನಿ, ನಾನು 4 ವರ್ಷದಿಂದ ಮಾಡ್ತಾ ಇದ್ದೀನಿ ಅಂದರೆ ಆ ಡೆಡಿಕೇಶನ್ ಇತ್ತು ನಮ್ಮ
ಇನ್ನೊಂದೇನಂದ್ರೆ ಇವಾಗ ಮುಂಚೆ ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ಫೋಟೋ ಪೋಸ್ಟ್ ಇತ್ತು, ಅವಾಗ ಏನ್ ಅರ್ನಿಂಗ್ಸ್ ಇಲ್ಲ, ಸುಮ್ಮನೆ ಫ್ಯಾಷನ್ ಮಾಡಿದ್ವಿ. ರೀಲ್ಸ್ ಬಂದಾಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ತುಂಬಾ ಜನ ಅದನ್ನ ಏನಿದು ಟಿಕ್ಟಾಕ್ ತರ ಆಗೋಗಿದೆ ಅಂತ ತುಂಬಾ ಜನ ಕಾಮಿಡಿ ಮಾಡ್ಕೊಂಡು ಅದನ್ನ ಮಾಡ್ದೇನೆ ಹೇಟ್ ಮಾಡ್ಕೊಂಡು ಇದೆಲ್ಲ ಏನ್ ಮಾಡೋದು ನಾವು ಪೋಸ್ಟೇ ಹಾಕ್ತಿವಿ ಅಂತ ತುಂಬಾ ಜನ ಹೇಳೋದು. ಬಟ್ ನಾನೇನ್ ಹೇಳೋದಂದ್ರೆ, ಹೊಸದಾಗಿ ಏನೇನು ಚೇಂಜಸ್ ಬರುತ್ತೋ ಅದಕ್ಕೆ ನಾವು ಅಲೈನ್ ಆಗಿ ಚೇಂಜ್ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ರೆ ಲೈಫು, ನಮ್ಮ ಲೈಫು ಚೆನ್ನಾಗಿರುತ್ತೆ. ಎಷ್ಟು ಬೇಗ ಏನಾದ್ರು ಅಪ್ಡೇಟ್ಸ್ ಬಂದ್ರೆ ಅದು ನಾವು ಅಪ್ಡೇಟ್ ಆಗ್ತಾ ಇಲ್ಲ ಅಂದ್ರೆ ವಿ ವಿಲ್ ಬಿ ಔಟ್ಡೇಟೆಡ್. ಇವಾಗ ರೀಲ್ಸ್ ಇದೆ, ನಾಳೆ ದಿನ ಇನ್ನೇನೋ ಹೊಸದು ಬರುತ್ತೆ, ಆ ಹೊಸದಕ್ಕೆ ನಾವು ಚೇಂಜ್ ಆಗ್ತಾ ಹೋಗ್ಬೇಕು. ಇವಾಗ ರೀಲ್ಸ್ ಫಾರ್ ಎಕ್ಸಾಂಪಲ್, ಇವರೆಲ್ಲ ಆಲ್ರೆಡಿ ರೀಲ್ಸ್ ಅಲ್ಲಿ ಚೆನ್ನಾಗಿ ಓಡಿಸ್ತಾ ಇದ್ರು ಮಿಲಿಯನ್ ಗಟ್ಟೆ, ನಾ ಇನ್ನೂ ರೀಲ್ಸ್ಗೆ ಹೋಗಿರ್ಲಿಲ್ಲ ಯಾಕಂದ್ರೆ ನಾನು ಎಡಿಟಿಂಗ್ ಮಾಡಕ್ ಬರ್ತಾ ಇರಲಿಲ್ಲ, ನಾನು ಇವನ್ ಮೇಲೆ ಡಿಪೆಂಡ್ ಆಗಿದೆ ಸ್ಟಾರ್ಟಿಂಗ್ ಎಲ್ಲ ಎಡಿಟಿಂಗು. ಸೊ ನನಗೆ ರೀಲ್ಸ್ ಮಾಡ್ಬೇಕಂದ್ರೆ ಇವನ್ ಬೈಯೋನು ರೀಲ್ಸ್ ಮಾಡು, ವಿಡಿಯೋ ಮಾಡು, ವಿಡಿಯೋ ಮಾಡು, ವಿಡಿಯೋ ಮಾಡು. ಇಲ್ಲೇ ಹೋದ್ರೆ ನಾ ಬರೀ ಫೋಟೋ ತೆಗೆದು ಪೋಸ್ಟ್ ಮಾಡ್ತಾ ಇದ್ದೀನಿ ಯಾರು ವಿಡಿಯೋ ಎಡಿಟ್ ಮಾಡ್ತಾರೆ ನನಗೆ ಬರಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಬಿಡ್ತಾ ಇದ್ದೆ. ಬಟ್ ಆಮೇಲೆ ಒನ್ ಫೈನ್ ಡೇ ಯಾವಾಗ ಅದು ಒಳ್ಳೆ ರೀಚ್ ಆಗ್ತಾ ಹೋಗ್ತಾ ಇರ್ಬೋದಾಯ್ತು, ಅವಾಗ ಹೇಳಿದ ನನಗೆ ಅರ್ಥಾಯ್ತು ಕರೆಕ್ಟ್ ಮಾಡ್ಬೇಕಿತ್ತು ಫಸ್ಟೇ ಅಂತ. ಸೊ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು, ಹೊಸದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಈಗ 15 seconds ರಿಲೀತ್ ಆಗ, ಈಗ ಒನ್ ಮಿನಿಟ್ 30 seconds ಏನೋ ಇದೆ ಅನ್ಸುತ್ತೆ, 90 seconds ಈಗ. ಸೊ ಆ 90 seconds ಅಲ್ಲಿ ಇವಾಗ ತುಂಬಾ ದೊಡ್ಡದು, ಎಷ್ಟು ಬೇಕಾದ್ರೆ ಏನ್ ಬೇಕಾದ್ರೆ ತೋರಿಸ್ಬೋದು. ಅವಾಗ 15 seconds ಅಲ್ಲಿ ನಾನು ರೆಸ್ಟೋರೆಂಟ್ ಆಂಬಿಯನ್ಸ್ ತೋರಿಸ್ಬೇಕು, ಫುಡ್ ತೋರಿಸ್ಬೇಕು, ಎಂಟ್ರೆನ್ಸ್ ತೋರಿಸ್ಬೇಕು, ಹೋಟೆಲ್ದು ಎಲ್ಲ ತೋರಿಸ್ಬೇಕು 15 seconds ಒಳಗೆ. ಅದನ್ನ ಮಾಡಿದವರು ದೊಡ್ಡ ಚೆನ್ನಾಗಿ ಮಾಡಿದೀವಿ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದು. ಯಾಕಂದ್ರೆ ಇವಾಗ ಎಲ್ಲರೂ ಇವಾಗ ಜಸ್ಟ್ ನಾವು ಕ್ರಿಯೇಟರ್ಸ್ ಇಲ್ಲ, ಒಂಥರ ನಾವು ಮೂವಿ ಮೇಕಿಂಗ್ ತರ ನಾನು ನೋಡ್ತಿದ್ದೆ. 15 seconds ಏನೇನು ಮಾಡ್ಬೋದು ಅದರಲ್ಲಿ ಕ್ರ್ಯಾಕ್ ಮಾಡೋದೇ ದೊಡ್ಡದು. ನಂಗೆ ಯೂಟ್ಯೂಬಲ್ಲಿ ತಿಂಗಳು ಸ್ಯಾಲ್ರಿ ಥರ ದುಡ್ಡು ಬರುತ್ತೆ ಯೂಟ್ಯೂಬಿಂದ. ಒನ್ ಫೈನ್ ಡೇ ಅಂದರೆ ಈ ಮಂತ್ ಎಂಡ್ ಟೈಮಲ್ಲಿ ಯೂಟ್ಯೂಬ್ ಪೇಮೆಂಟ್ ರಿಲೀಸ್ ಮಾಡುತ್ತೆ. ಎವ್ರಿ ಮಂತ್ ಐ ಗೆಟ್. ನನಗೆ ಇನ್ಸ್ಟಾಗ್ರಾಮಲ್ಲಿ ಕೊಲಾಬ್ರೇಷನ್ ಇದ್ದರೂ ಇಲ್ಲದೇ ಇದ್ದರೂ ಯೂಟ್ಯೂಬಿನ ಇನ್ಕಮ್ ಬರ್ತಾನೆ ಇರುತ್ತೆ. ಸೊ ನಂಗೆ ರಿಸ್ಕ್ ಫ್ಯಾಕ್ಟರ್ ಇಲ್ಲ. ಇವಾಗ ಯೂಟ್ಯೂಬಲ್ಲಿ ಇನ್ಕಮ್ ಕಮ್ಮಿ ಆಯಿತಾ, ಇನ್ಸ್ಟಾಗ್ರಾಮಲ್ಲಿ ಕೊಲಾಬ್ರೇಷನ್ಸ್ ಮಾಡ್ತೀನಿ. ಸೊ ಎರಡು ಕಡೆ ಬ್ಯಾಕಪ್ ಇದೆ, ಒಂದು ಇನ್ಸ್ಟಾಗ್ರಾಮ್ ಇನ್ನೊಂದು ಯೂಟ್ಯೂಬ್. ಇವಾಗ ಒಂದೇ ಇನ್ಸ್ಟಾಗ್ರಾಮ್ ನಂಬ್ಕೊಂಡು ಕೆಲಸ ಬಿಟ್ಟು ನಾನು ಫುಲ್ ಟೈಮ್ ಮಾಡ್ತೀನಿ ಅಂದರೆ ಇಟ್ ಇಸ್ ಡೆಫಿನೆಟ್ಲಿ ರೆಸ್ಟ್ ಫ್ಯಾಕ್ಟರ್. ಯೂಟ್ಯೂಬ್ ಚೆನ್ನಾಗಿ ಡೆವಲಪ್ ಮಾಡಿ, ಯಾರೇ ಇನ್ಸ್ಟರ್ಸ್ ಇವಾಗ ಮಾಡೋರಿಗೆ ಇಷ್ಟಪಡೋರು. ಇವಾಗ ನಿಮ್ದು ಫುಡ್ ಅಂತಲೇ ಅಲ್ಲ ಸರ್, ಎನಿಥಿಂಗ್. ಇವಾಗ ಈ ಕ್ರಿಕೆಟ್ ಕಮೆಂಟ್ರಿ ಎಲ್ಲ ಬ್ಯಾಕ್ ಎಂಡಲ್ಲಿ ಮಾಡ್ಕೊಂಡು ಮಾಡ್ತಾರೆ, ಗೇಮ್ಸ್ದು ಗೇಮಿಂಗ್ ಮಾಡ್ತಾರೆ ಎಷ್ಟೊಂದು ಜನ ಇಂಟ್ರೆಸ್ಟಿಂದ. ಮಾಡಲಿ, ಕೆಲಸ ಮಾಡ್ಕೊಂಡು ಇದನ್ನು ಮಾಡಲಿ. ಯೂಟ್ಯೂಬ್ ಒಂದು ಲೆವೆಲ್ಗೆ ಬಂದು ಇವಾಗ ನನ್ನ ಸ್ಯಾಲ್ರಿಗಿಂತ ಇಲ್ಲಿ ಜಾಸ್ತಿ ಬರ್ತಿದೆ, ಒಂದು 4 ತಿಂಗಳು 5 ತಿಂಗಳು ನೋಡಿ ಚೆನ್ನಾಗಿ ಬರ್ತಿದೆಯಾ. ಕೊಲಾಬ್ರೇಷನ್ಸ್ ಅಲ್ಲ, ಫುಡ್ ಆಗಲಿ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಯೂಟ್ಯೂಬಲ್ಲಿ ಒಂದು 4-5 ತಿಂಗಳು ಕನ್ಸಿಸ್ಟೆಂಟಾಗಿ ನಿಮ್ಮ ಸ್ಯಾಲ್ರಿಗಿಂತ ಜಾಸ್ತಿ ಬರ್ತಿದೆಯಾ, ಅದು ನೋಡಿಕೊಂಡು ಆಮೇಲೆ ಯು ಟೇಕ್ ನೆಕ್ಸ್ಟ್ ಸ್ಟೆಪ್. ಒಂದಷ್ಟು ತಿಂಗಳಿಗೆ ಸ್ಯಾಲ್ರಿ ಬರೋ ದುಡ್ಡನ್ನೆಲ್ಲ ಸೇರಿಸಿಟ್ಕೊಂಡು ನೆಕ್ಸ್ಟ್ ಅಕಸ್ಮಾತ್ ನನಗೆ ಕೆಲಸ ಬಿಟ್ಟ ಮೇಲೆ ಒಂದು 2-3 months ಪ್ರಾಬ್ಲಮ್ ಬಂತು ಅಂತ ಅಂದ್ಕೊಂಡ್ರು ಇನ್ಕಮ್ ಕಮ್ಮಿ ಆದ್ರೂ ನಮ್ಮ ಹತ್ರ ಸೇವಿಂಗ್ಸ್ ಇರಬೇಕು. ಕರೆಕ್ಟ್, ಎಕ್ಸಾಕ್ಟ್ಲಿ. ಪ್ಲಾನ್ ಮಾಡ್ಕೊಂಡೆ. ಸೊ ಜೂನಿಂದ ನವಂಬರ್ವರೆಗೂ ಒಂದಷ್ಟು ಅಮೌಂಟ್ ಎತ್ತಿಕೊಂಡು, ಸೊ ನೆಕ್ಸ್ಟ್ ಯಾವುದೇ ಕೊಲಾಬ್ರೇಷನ್ಸ್ ಬಂದಿಲ್ಲ ಅಂದ್ರೂ ಸರ್ವೆ ಆಗೋಕ್ಕೆ ದುಡ್ಡು ಸ್ವಲ್ಪ ಸೇವ್ಸ್ ಮಾಡ್ಕೊಂಡು ನಾವು ಮಾಡಿದ್ದಾರೆ. ಅಂಡ್ ಅಕ್ಸೆಪ್ಟೆನ್ಸ್ ಇರಬೇಕು. ಇವ್ರು ಹೇಳ್ದಂಗೆ ಒಂದೊಂದು ತಿಂಗಳು ಡೌನ್ ಆಗುತ್ತೆ, ಒಂದೊಂದು ತಿಂಗಳು ತುಂಬಾ ಜಾಸ್ತಿ ಬರುತ್ತೆ. ತುಂಬ ಜಾಸ್ತಿ ಬಂದಾಗ ಓ ಇಷ್ಟು ಬಂತು ನಾನು ಖರ್ಚು ಮಾಡ್ಬಿಡ್ತೀನಿ ಅದು ಮಾಡ್ಬಿಡ್ತೀನಿ, ಅದಕ್ಕಿಂತ ಪ್ಲಾನಿಂಗ್ ಇದ್ರೆ ಪ್ಲಾನಿಂಗ್ ಇರಬೇಕು ಸರ್. ಏನಂದ್ರೆ ಇವಾಗ ಇನಿಷಿಯಲಿ ನಮಗೆ ಜಾಸ್ತಿ ಗ್ಯಾಜೆಟ್ಸ್ ಬೇಕಾಗುತ್ತೆ, ಏನೋ ಒಂದು ಬೇಕಾಗೇ ಇರುತ್ತೆ. ಸೊ ಕೆರೆ ನೀರ ಕೆರೆಗೆ ಚಲ್ತಾನೆ ಇರ್ಬೇಕು ನಾವು ಸ್ಟಾರ್ಟಿಂಗ್ ಅಲ್ಲಿ. ಸೊ ವಾಂಟ್ ಅಪ್ಗ್ರೇಡ್, ಏನು ಮಾಡೋಕ್ಕಾಗಲ್ಲ. ಅದೇನೇನು ನಾವು ತಗೊಂಡಿರ್ತೇವೆ ಗ್ಯಾಜೆಟ್ಸ್ ಎಲ್ಲಾನು ಪ್ರತಿಯೊಂದು ಅಪ್ಗ್ರೇಡ್ ಮಾಡ್ತಾನೆ ಹೋಗ್ಬೇಕು. ಅಂಡ್ ಇನ್ನೊಂದೇನಂದ್ರೆ ಈ ರಿಸ್ಕ್ ಎಲ್ಲ ಒಂದು ಏಜ್ ಒಳಗೆ ತಗೊಳೋದು ಬೆಟರ್. ಇವಾಗ ಇನ್ನ ಪೇರೆಂಟ್ಸ್ ಕೆಲ್ಸಕ್ಕೆ ಹೋಗುವಾಗ, ಇನ್ನ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕೆಲಸದಲ್ಲಿ ಫ್ಯಾಮಿಲಿ ಕಂಪ್ಲೀಟ್ ಆಗಿ ವೆಲ್ ಬಿಲ್ಟ್ ಆಗಿಂದ ಮುಂಚೆ ಇದ್ದಾಗ ನಾವು ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡ ಮೇಲೆ ರಿಸ್ಕ್ ಎಲ್ಲ ತಗೊಳ್ಳೋದು ಡೇಂಜರ್. ಡೇಂಜರ್ ಅನ್ನೋದಕ್ಕಿಂತ ಆ ಟೈಮಲ್ಲಿ ಅಷ್ಟು ಪ್ರೆಷರ್ ತಗೊಳಕ್ ನಮ್ಗೆ ಆಗಲ್ಲ. ಯಂಗ್ಸ್ಟರ್ ಆಗಿದ್ದಾಗ ಇದೆಲ್ಲ ಓಕೆ, ಬಟ್ ಏನೇ ಇದ್ರು ಇವಾಗ ನಾವು ಮಾಡ್ತೀವಿ. ಇವ್ ಜನರಲ್ ಆಗಿ ಒಂದು ಹೇಳೋದೇನಂದ್ರೆ ಒಂದು 5-10 years ಡೌನ್ ದ ಲೈನ್ ಇದೇ ಇರತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ನಮ್ದೇ ಅಂತ ಏನಾದ್ರು ಒಂದು ಬೇರೆ ಕಡೆ ಒಂದು ಇಟ್ಕೊಳ್ಳೋದು ನಾಲೆಜ್ ತಗೊಂಡು ಡೆಡಿಕೇಶನ್ ಆಗಿ ಪ್ಯಾಶನ್ ಆಗಿ ಮಾಡಿದ್ರೆ ಇಟ್ ಇಸ್ ಬೆಟರ್. ಡೆಡಿಕೇಶನ್ ಪ್ಯಾಶನ್ ಬ್ಯಾಕಪ್ ಇರಬೇಕು, ಪ್ಲಸ್ ಸೇವಿಂಗ್ಸ್ ಇದ್ದು ರಿಸ್ಕ್ ಫ್ಯಾಕ್ಟರ್ ಮನೇಲಿ ಮಾತಾಡಿ ಎಲ್ಲ ಓಕೆ ಅಂದ್ಮೇಲೆ ಇರ್ಬೇಕಷ್ಟೇ. ಇವಾಗ ಈವನ್ ಮನೇಲೂ ಸಪೋರ್ಟ್ ಇದ್ದಾಗ ಇಟ್ ಇಸ್ ಬೆಟರ್ ದೇ ಡೂ ಆಲ್ ದಿಸ್. ಕೇಳಿ ತುಂಬ ಖುಷಿ ಆಯಿತು. ಬ್ಲಾಗಿಂಗ್ ಜರ್ನಿ ನಿಮ್ಮ ಇಬ್ಬರದ್ದು, ಒಂದು ಸ್ಮಾಲ್ ಆಕ್ಟಿವಿಟಿ ರೌಂಡ್ ಇದೆ, ಸೊ ಅದನ್ನು ಮಾಡೋಣ. ಓಕೆ, ಲೈಕ್ ನಿಮ್ಮಿಬ್ಬರ ಬಗ್ಗೆ ಎಷ್ಟು ಗೊತ್ತು ಅನ್ನೋದು ಈಗ ಪ್ರಶ್ನೆ. ಫೇವ್ರೆಟ್ ಚಾಟ್ಸ್ ಫಾರ್ ಫುಡಿ ಮಂಕ್? ಫೇವ್ರೆಟ್ ಚಾಟ್ಸ್ ಮಸಾಲೆ ಪುರಿ ಇಷ್ಟ ಆಗುತ್ತಲ್ಲ. ಆ ಕೇಳಾಗಿಲ್ಲ, ಅವ್ರ ಹೆಸರನ್ನು ಅಷ್ಟೇ ಹೇಳಬೇಕು. ಕರೆಕ್ಟ್, ಮಸಾಲೆ ಪುರಿ. ಸೊ ವಾಟ್ ಇಸ್ ದ ಹೈಟ್ ಆಫ್ ಫುಡಿ ಮಂಕ್? ಮೇ ಬಿ 5'11". ವಾಟ್ ಇಸ್ ದ ಹೈಟ್ ಆಫ್ ಭೀಮಸೇನ ಎಳಮಾರಜ? ಆಲ್ಮೋಸ್ಟ್ ಇಬ್ರು ಸೇಮ್. ಹೇಗೆ ನೋಡಿದ್ವಿ, ಇಬ್ರು 6 ಇಲ್ಲ, 6 ಸ್ವಲ್ಪ ಸ್ವಲ್ಪ ಕಮ್ಮಿ ಇದೆ. ಫುಡಿ ಮಂಕ್ ಯೂಶಲಿ ಎಷ್ಟೊತ್ತಿಗೆ ಮಲಗ್ತಾರೆ? ಫುಡಿ ಮಾಲ್ ಮಲಗೋದೇ ಲೇಟು, ಎಲ್ಲ ಎರಡು ಟೈಮ್ ಮಲ್ಕೊತಾರೆ. ನಿಜನಾ? ಒಂಥರ ನಾವು ನೈಟ್ ಔಟ್ಸ್ ಹೋಗ್ತಾ ನಾವು ಫ್ರೆಂಡ್ಸ್ ಎಲ್ಲ ಸೇರಿದ್ರೆ ಒಂದು ಕಡೆ ಹೋದ್ರೆ
ಮನೆಗೆ ಬರ್ಸೋದು ರಾತ್ರಿ 12:30 ಒಂದು ಗಂಟೆ ಗ್ಯಾರಂಟಿ. ಸೊ ಅದು ಬಂದು ಮನೆಗೆ ಒಂದು ಸ್ವಲ್ಪ ಫೋನ್ ನೋಡಿ ಮಲಗೋಷ್ಟು ಒಂದು 2 ಗಂಟೆ 3 ಗಂಟೆ ಗ್ಯಾರಂಟಿ. ಅಟ್ ವಾಟ್ ಇವ್ರು ಎಷ್ಟೊದ್ದು ಮಲಗ್ತಾರೆ ನಿಮಗೆ? 11:30 ಕರೆಕ್ಟ್ ಅಷ್ಟೊಳಗೆ ನಾನು ಮಲಗ್ಬಿಡ್ತೀನಿ. ಯಾಕೆ ನಾನು ಐ ವಾಂಟ್ ಸ್ಲೀಪ್. ಫುಡ್ಡಿ ಮಂಕಿ ಯಾವ ಕಲರ್ ತುಂಬ ಇಷ್ಟ? ರೆಡ್. ಕರೆಕ್ಟಾ? ನಮ್ಮ ಭೀಮಾರ್ಗೆ ಬ್ಲೂ ಕಲರ್. ಕರೆಕ್ಟಾ? ಒಂದು ವಿಷಯ ಯಾವ್ದು ಇಷ್ಟ ಅಂದರೆ ಯಾವುದು ಯಾವ್ದ್ರ ಬಗ್ಗೆ ತುಂಬ ಇಷ್ಟಪಡ್ತಾರೆ? ಫುಡಿ ಮಂಕಿ ಇಷ್ಟ ಅಂದರೆ ಅವನಿಗೆ ಸುತ್ತಾಡೋದು ಅಂದ್ರೆ ತುಂಬ ಇಷ್ಟ, ಬ್ಲಾಗ್ ಮಾಡೋದು ತುಂಬ ಇಷ್ಟ. ನಮ್ಮ ಭೀಮಾ ಅವ್ರಿಗೆ ಏನು ತುಂಬ ಇಷ್ಟ ನಿಮ್ಮ ಪ್ರಕಾರ? ಬಸ್. KSRTC ಬಸ್ ನೋಡಲ್ಲ. ಯಾವುದೋ ಹುಡುಗಿ ನೋಡ್ಬಿಟ್ಟು ವಾವ್ ಅನ್ನೋ ಥರ ಕಾಕು ಬಸ್ನ ನೋಡಿ ವಾವ್ ಅಂತ ಇರ್ತಾರೆ. ಯಾಕೆ ಅದು ಹುಚ್ಚು? ಡ್ರೈವಿಂಗ್ ಅಂದರೆ ಚಿಕ್ಕ ವಯಸ್ಸಿಂದ ಹುಚ್ಚು. ನೈಸ್. ಕಾಫಿ ಪ್ಲೇಸ್ಗೆ ರೆಗ್ಯುಲರ್ ವಿಸಿಟ್ ಮಾಡೋದು ಯಾವುದು ಮಾಂಕ್ ಯಾವಾಗಲೂ? ಮಾಂಕ್ ರೆಗ್ಯುಲರ್ ಒಂದು 2-3 ಜಾಗ ಇದೆ ಬೆಂಗಳೂರಲ್ಲಿ. ಒಂದು SLB ಕಾಫಿ ಕಾರ್ನರು, ಒಂದು NFC. ಕರೆಕ್ಟಾ? ಸೊ ಭೀಮಾ ಅವರು ಯಾವ ಯಾವ ಪ್ಲೇಸ್ಗೆ ಕಾಮನ್ ಆಗಿ ವಿಸಿಟ್ ಮಾಡೋದು? ನಮ್ಮ ಫಿಲ್ಟರ್ ಕಾಫಿ. ನಮ್ಮ ಫಿಲ್ಟರ್ ಕಾಫಿ. ನಾನು ಅಷ್ಟೇ. ನಮ್ಮ ಫಿಲ್ಟರ್ ಕಾಫಿ ಇಸ್ ಅ ವೆರಿ ಫೇವರೇಟ್ ಪ್ಲೇಸ್ ನಂಗೂ. ಬಟ್ ನಮ್ಮ ನೈಟ್ ಔಟ್ ನಾನು ಹೇಳದ್ನಲ್ಲ ಫ್ರೆಂಡ್ಸ್ ಗ್ಯಾಂಗ್ ಅವರೇ, ನಾವು ನೈಟ್ ಅಲ್ಲೇ ಇರ್ತೀವಿ. ಯಾಕಂದ್ರೆ 12 ಗಂಟೆ ತನಕ ಇರುತ್ತೆ. ಸೊ ನಾವು ಆರಾಮಾಗಿ 12 ಗಂಟೆ ತನಕ ಇರ್ತೀವಿ ಮಾತಾಡ್ಕೊಂಡು. ಫುಡಿ ಮಾಂಕ್ ಎಷ್ಟು ಫೋನ್ ಚೇಂಜ್ ಮಾಡಿದ್ದಾರೆ ಇವತ್ತವರೆಗೂ? ನನ್ನ ಪ್ರಕಾರ ಒಂದು 5-6 ಆಗಿದೆ. ನಮ್ಮ ವರುಣ್ ಅವ್ರು ಎಷ್ಟು ಫೋನ್ ಚೇಂಜ್ ಮಾಡಿದ್ದಾರೆ? 4-5. ಫುಡಿ ಮಾಂಕ್ ವೆಹಿಕಲ್ ನಂಬರ್ KA0FINS9466. ಕರೆಕ್ಟಾ? ವರುಣ್ ಅವ್ರದ್ದು ಬುಲೆಟ್ ಗಾಡಿ ನಂಬರ್? ಬುಲೆಟ್ ಗೊತ್ತಿಲ್ಲ, ಈಗ ಹೊಸ ಕಾರ್ ಬರ್ತಿದೆ ಅದು ಗೊತ್ತು. 0048. ಬುಲೆಟ್ ಅವ್ರು ತೆಗೆದ್ರೆ ನೀನು ತೆಗೆದಿಲ್ಲ ಅಲ್ಲ. ಫುಡ್ಡಿ ಮಾಂಕ್ದು ಫೇವ್ರೆಟ್ ಮೂವಿ? ವರ್ಣಮಾಯಿರಂ, ನೋ ಡೌಟ್ಸ್ ಇನ್ ದಟ್. ಯಾವುದು? ವರ್ಣಮಾಯಿರಂ, ತಮಿಳ್ ಮೂವಿ, ಸೂರ್ಯ ಅದು. ನೋ ಡೌಟ್ಸ್ ಅದೇ ಮೂವಿ. ಫೇವ್ರೆಟ್ ಮೂವಿ ಆಫ್ ವರುಣ್? ರವಿಚಂದ್ರನ್ದು. ರಸಿಕ ಪ್ರಿಯಾ ನೀವು? ರಣಧೀರ. ರಣಧೀರ ನನ್ನೊಂದು 100 ಸರಿ ಮೇಲೆ ನೋಡ್ಬಿಡಿ. ಡೈಲಾಗ್ ಒಂದು 20 ಸತಿ ತೋರಿಸಿರ್ತಾನೆ ಆ ಡೈಲಾಗ್ಗಳೆಲ್ಲ. ಹಂಗೆ ಸ್ಕ್ರಿಪ್ಟೇ ರೈಟ್ ವೈಟ್ ಮಾಡ್ಕೊಂಡು ಹೇಳ್ತಾ ಇದ್ದೆ ಟಿವಿಲಿ ಬಂದಾಗ. ನಾನು ಕೂತ್ಕೊಂಡು ಹೇಳ್ತಾ ಇದ್ದೆ ಇಬ್ರು ಒಟ್ಟಿಗೆ ಓದ್ತಿದ್ವಿ ಸಂಜೆ ಹೊತ್ತು. ಓದ್ಬಿಟ್ಟು ಒಂದು 1/2 ಗಂಟೆ ನಮ್ಮ ಮನೆಗೆ ಅವಾಗ ಸಿಡಿ ಹಾಕೊಂಡು ಇವನು ಆ ಮೂವಿನ ತೋರಿಸೋನು. ಇವತ್ತಿಗೂ ಆ ಸಿಡಿಗಳು ಹಂಗೆ ಇದೆ. ಸೊ ಎಷ್ಟು ಜನಕ್ಕೆ ಪ್ರಪೋಸ್ ಮಾಡಿದ್ದಾರೆ ಇವರು? ಇಬ್ರು. ಇಬ್ರೇನಾ ಸರ್? ರವಿಚಂದ್ರನ್ ಫ್ಯಾನ್ ಆಗಿ ಇಬ್ಬರಿಗೆ ಪ್ರಪೋಸ್? ಸಾಕು ಸರ್, ಇಬ್ರಿಗೇನೆ ಬೇಜಾನಾಗೋಯ್ತು. ಇದು ಟೆಲಿಕಾಸ್ಟ್ ಆಗುತ್ತೆ ಇವಾಗ ಕೇಳಿಸ್ಕೊಂಡು ಪರವಾಗಿಲ್ಲ. ಪರವಾಗಿಲ್ಲ, ನಮ್ಮ ಮಿಸ್ಸೆಸ್ ಮೂರನೇದು ಅಲ್ಲ. ಅವ್ರಿಗೆ 2 ಇತ್ತು ಅಂತ ಬೇಜಾರಾಗಲ್ಲ ಅವ್ರಿಗೆ? ಇಲ್ಲ ಗೊತ್ತು, ಡೇ 1 ಮೀಟ್ ಮಾಡಿದ್ದೀನಿ ಹೇಳ್ಬಿಟ್ಟಿದೆ. ಸೊ ಫುಲ್ ಟ್ರಾನ್ಸ್ಪರೆನ್ಸಿ, ಯಾವುದು ಮುಚ್ಚು ಮರೆ ಇಲ್ಲ. ನನ್ನ ನಮ್ಮ ಪಾತ್ರನೂ ಅಷ್ಟೇ. ಈಗ ನಾನು ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ನಾನು ಹೋಗ್ತಾ ಇದ್ದೆ ಅವಾಗ, ಗರ್ಲ್ ಫ್ರೆಂಡ್ ಹೋಗ್ತೀನಿ ಅಂದರೆ ಹಿಂಗೆ ಹೋಗ್ತೀನಿ, ನಾಳೆ ದಿನ ಯಾರೋ 3ನೇ ವ್ಯಕ್ತಿ ಬಂದು ನೋಡ್ಬಿಟ್ಟು ಹೇಳೋದು ಬೇಡ. ಅವಾಗ ಅವ್ರ ಹತ್ರ ಉಗಿಸ್ಕೊಳ್ಳೋದಿಂದ ಫಸ್ಟೇ ಹೇಳ್ಬಿಟ್ರೆ ಇವ್ರ ಹೆಂಗಂದ್ರೆ ಪ್ರೀತಿ ಮಾಡಬಾರದು, ಮಾಡಿದ್ರೆ ಜಗತ್ತಿರಬಾರದು. ಸೊ ಅದನ್ನ ನೀಟಾಗಿ ಫಾಲೋ ಮಾಡ್ತಿದ್ದಾರೆ. ಯಾರಿಗೂ ಅದ್ರದ್ದು ಬೇಡ, ಏನು ಟ್ರಾನ್ಸ್ಪರೆನ್ಸಿ ಆರಾಮಾಗಿ. ಅಷ್ಟೇ, 3ನೇ ವ್ಯಕ್ತಿಯಿಂದ ಗೊತ್ತಾಗೋದು ಬೇಡ ಸರ್, ನಾವೇನು ಒಳ್ಳೇದು ಮಾಡ್ತೇವೆ ಕೆಟ್ಟ ಮಾಡ್ತೇವೆ ಹೇಳ್ಬಿಡೇ ಮಾಡ್ಬಿಡ್ತೀನಿ ನಾನು ಮೊದಲೇ. ಖಂಡಿತ, ಐ ಲೈಕ್ ದಟ್ ನೇಚರ್ ಆ್ಯಕ್ಚುಲಿ ತುಂಬಾ. ಮುಚ್ಚುಮರಿ ಏನಕ್ಕೆ ಯಾವತ್ತಾದ್ರು ಗೊತ್ತಾಗುತ್ತಿಲ್ಲ. ಸುಳ್ಳು 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 ಅಷ್ಟ. ಅದಕ್ಕಿಂತ ಈಗ ಟ್ರಿಪ್ಗೆ ಹೋದಾಗ ನಾನು ಅನ್ಭವಿಸ್ಬಿಟ್ಟಿದ್ದೀನಿ ಅದೆಲ್ಲ. ಸುಳ್ಳು ಹೇಳ್ಕೊಂಡು ಟ್ರಿಪ್ ಹೋಗ್ತಾ ಇದ್ವಲ್ಲ, ಚಿಕ್ಕ ಫ್ಯೂಸ್ ಇಲ್ಲ. ಅವಾಗ ಐರಾವತ ಬಸ್ 2 ಅವರಲ್ಲಿ ಹಿಂಗೆ ಬರುತ್ತೆ, ಯಾವ ಬಸ್ ಮೈಸೂರಿಂದ ಬೆಂಗಳೂರಿಗೆ 2 ಅವರ್ ಬರ್ತಾನೆ, ಇದಕ್ಕೆಲ್ಲ ಮೇಂಟೈನ್ ಮಾಡಿ ನಿಭಾಯಿಸೋದು ಕಷ್ಟ. ಸುಳ್ಳು ಹೇಳ್ಬಿಡ್ರೆ ನಿಜ ಹೇಳೋದು ಬೆಸ್ಟು. ಸೊ ಫುಡ್ ಜರ್ನಿ ಅಂತ ಬಂದಾಗ ನಿಮ್ದು ಒನ್ ಆಫ್ ದಿ ಫೈನೆಸ್ಟ್ ಮೆಮೊರಿ ಅವ್ರು ನೆನಪಿರೋದು ಯಾವ್ದು ನಿಮ್ಗೆ? ಮಾಂಕ್ದು 100K ಸೆಲೆಬ್ರೇಷನ್. 100K ಸೆಲೆಬ್ರೇಷನ್ ಹೇಗಿತ್ತು ಅದು? ಸಖತ್ತಾಗಿತ್ತು, ಅಭಿಷೇಕ ಎಲ್ಲ ಆಗಿತ್ತು. ಮಾಂಕ್ ಅಭಿಷೇಕ ಆಗಿತ್ತಾ? ಯಾವ ಜೇನುತುಪ್ಪನ, ಹೂವಿನ ಅಭಿಷೇಕನ? ಮೊಯ್ಟೋ ತಗಮದ ಸರ್ವರ್ ತಲೆ ಮೇಲೆ ಹಾಕ್ಬಿಟ್ಟಿದೆ. ಸೊ ಇವ್ರದ್ದು ಒನ್ ಆಫ್ ದಿ ಕ್ಯೂಟೆಸ್ಟ್ ಮೆಮೊರಿ ನಿಮ್ಗೆ ನೆನಪಿರೋದು? ನಾನು ನಾಗಾರ್ಜುನಾಗ ಹೋಗ್ತಿದ್ವಿ ಬರ್ತ್ಡೇಸ್ ಆಗಿ ಸರ್. ನಮ್ಮ ಗ್ಯಾಂಗಲ್ಲಿ ಯಾರದೇ ಬರ್ತ್ಡೇ ಇರಲಿ ನಾಗಾರ್ಜುನದಲ್ಲಿ ಟ್ರೀಟ್. ಸೊ ಬಜೆಟ್ ಅಲ್ಲಿ ಬರ್ತಿತ್ತು, ಪ್ಲಸ್ ಅನ್ಲಿಮಿಟೆಡ್ ಫುಡ್ ಸಿಕ್ತಿತ್ತು. ಅನ್ಲಿಮಿಟೆಡ್ ಫುಡ್ ನಾವ್ ಹೆಂಗೆ ಅಂದ್ರೆ ಅನ್ಲಿಮಿಟೆಡ್ ಇರೋದ್ರಿಂದ ಇಷ್ಟ ಎಲ್ಲಾ ರೈಸ್ ಟ್ರೈ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ವಿ. ಸೊ ಆಂಧ್ರ ಫುಡ್ ಕಾಂಪಿಟೇಷನ್ ತರ ನಾನು ಇಷ್ಟಿದ್ದೆ. ಅದು ಕಾಂಪಿಟೇಷನ್ ಅಲ್ಲಿ ಯಾರು ಜಾಸ್ತಿ ರೌಂಡ್ಸ್ ಬ್ಯಾಟಿಂಗ್ ಹೊಡಿತಾರೆ ಅಂತ. ಎಷ್ಟು ಪ್ಲೇಟ್ ತಿಂತಾಯಿದ್ರು ಇವ್ರು? ಇವ್ರು ಭೀಮಸೇನ ಅಂದಾಗ ಮೋಸ್ಟ್ 10 ಪ್ಲೇಟ್ ಅಂತ ನನಗನ್ಸುತ್ತೆ ಸರ್. ನಾನು 3 ರೌಂಡ್ ಔಟ್ ಆದರೆ ಅವ್ರು 5 ರೌಂಡ್ ಬ್ಯಾಟಿಂಗ್ ಮಾಡಿದ್ರು. ಈಗಿಬ್ರದ್ದು ಇಲ್ಲ, ಫುಡ್ ಬಾಯಿಂಗ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಇವನೇ ಜಾಸ್ತಿ. ನಾನು ಇದೇ ಥರ ಒಂದ್ಸರಿ ಎಂಪೈರ್ ಅಲ್ಲಿ ಕಾಂಪಿಟೇಷನ್ ಹಾಕಿ ನನ್ನ ಡಿಗ್ರಿ ಫ್ರೆಂಡ್ಸ್ ಜೊತೆ ಹೋಗಿದೆ, ಅವರೆಲ್ಲ ಬ್ಯಾಟಿಂಗ್ ಹೊಡಿತಾರೆ, ನಾನು 2 ರೌಂಡ್ಗೂ 3 ರೌಂಡ್ ಓಡಾಬಿಟ್ಟಿದೆ. ಸೊ ತುಂಬ ಖುಷಿ ಆಯಿತು ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ದಕ್ಕೆ. ಆ್ಯಂಡ್ ಯಂಗ್ಸ್ಟರ್ಸ್ಗೆ ಒಂದು ಲೈಕ್ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಫುಡ್ ಬ್ಲಾಗಿಂಗ್ ಅಂತ ಹೇಳ್ಕೊಟ್ಟಿದ್ದಕ್ಕೆ. ಆ್ಯಂಡ್ ಯು ಪ್ಲೇಸಸ್ ವಿಸಿಟ್ ಮಾಡಿ ತಿಳ್ಕೊಂಡು ನಮಗೂ ಖುಷಿ ಆಯಿತು. ಆ್ಯಂಡ್ ಅಥೆಂಟಿಕೇಟ್ ಟೇಸ್ಟ್ ನೀವು ಹೇಳಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ₹200 ಫುಡ್ ಬ್ಲಾಗಿಂಗ್ ಜರ್ನಿ ಆ್ಯಂಡ್ ಯು ಟ್ರಾನ್ಸಿಷನ್ ಫ್ರಮ್ ಪೋಸ್ಟ್ ಪ್ಯಾನ್ ಟು ಫುಡ್ ಬ್ಲಾಗರ್, ಫುಲ್ ಟೈಮ್ ಫುಡ್ ಬ್ಲಾಗರ್ದು, ಲೈಕ್ ಆ ಡಿಫಿಕಲ್ಟೀಸ್ ಇರ್ಬೋದು ಫುಡ್ ಬ್ಲಾಗಿಂಗಲ್ಲಿ ತುಂಬ ಕೇಳಿ ಖುಷಿ ಆಯಿತು. ಸೊ ಜನರಿಗೂ ತಲುಪತ್ತಿದ್ದು, ಸೊ ಅವರು ಮೋಟಿವೇಶನ್ ಆಗ್ತಾರೆ. ಸೊ ಇದೇ ಥರ ಹಲವಾರು ಫುಡ್ ಬ್ಲಾಗರ್ಸ್ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತಾರೆ. ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.
ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.